ನಮಸ್ಕಾರ ವೀಕ್ಷಕರೇ ಜೀವನ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವ್ಯಾ ವೀಕ್ಷಕರೇ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳಿದ್ರೆ ಅಂದ್ರೆ ಯಾವ ರೀತಿ ಮನೆಯ ವಾಸ್ತು ಇರಬೇಕು ಕಚೇರಿ ವಾಸ್ತು ಯಾವ ರೀತಿ ಇರಬೇಕು ಅಥವಾ ಯಾವ ಒಂದು ವಾಸ್ತುವಲ್ಲಿ ಇದ್ರೆ ಹಣ ಸಂಗ್ರಹಣೆ ಜಾಸ್ತಿ ಆಗುತ್ತೆ ಇಲ್ಲದ್ರೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ನಿಮ್ಮಲ್ಲಿ ಇದ್ರೆ ಆಸ್ಟ್ರೋಲಜಿ ಹಾಗೂ ನ್ಯೂಮಾಲಜಿ ಯೋಗ ವಾಸ್ತು ಫೆಂಚು ಇದೆಲ್ಲದರ ಮೂಲಕ ಸುಲಭ ಹಾಗೂ ಸರಳ ರೀತಿಯಾದಂತಹ ಮಾರ್ಗವನ್ನ ಗುರುಜಿ ತಿಳಿಸ್ಕೊಡ್ತಾರೆ ಹಾಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೆಚ್ಚಿನ ವಿಚಾರಗಳನ್ನ ಕೂಡ ಗುರುಜಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾರೆ ಸೊ ಹಾಗಾಗಿ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಸಮರ್ಥ

ಕೈಗೆ ಕಾಲಿಗೆ ಕೋಲಿಗೆ ಕಲ್ಲಿಗೆ ಎಟುಕುವವರೆಗೂ ಹೊಡೆಯುತ್ತಿರುತ್ತದೆ ಈ ಲೋಕ ಕೈಗೆ ಕಾಲಿಗೆ ಕೋಲಿಗೆ ಕಲ್ಲಿಗೆ ಎಟುಕುವವರೆಗೂ ಹೊಡೆಯುತ್ತಿರುತ್ತದೆ ಈ ಲೋಕ ಎಟುಕದ ಎತ್ತರಕ್ಕೆ ನೀ ಬೆಳೆದು ನಿಂತರೆ ಕೈ ಮುಗಿಯುತ್ತದೆ ಇದೇ ಲೋಕ ನೀವು ಜೀವನದಲ್ಲಿ ಪ್ರಬಲರಾಗಿ ಸಬಲರಾಗಿ ಉತ್ತಮರಾಗಿ ಬಾಳಬೇಕು ಬದುಕಬೇಕು ನೀವು ಅಂದುಕೊಂಡಂತ ನಿಮ್ಮ ಕನಸಿನ ಜೀವನವನ್ನ ಸಾಕಾರಗೊಳಿಸ್ಕೋಬೇಕು ಅನ್ನೋದಾದರೆ ಬನ್ನಿ ಆಕರ್ಷಣಾ ಕಾರ್ಯಕ್ರಮಕ್ಕೆ ಸರಿಯಾದ ಜ್ಞಾನ ಮಾರ್ಗ ಮಾರ್ಗದರ್ಶನವನ್ನು ಪಡೆದು ಜಗಕ್ಕೆ ತೋರಿಸಿ ನೀವಾರದ್ದು ನಮಸ್ತೆ ಜೈ ಎಸ್ ವೀಕ್ಷಕರೇ ಆಕರ್ಷಣಾ ಕ್ಲಾಸಸ್ ಇದೇ ಇಪ್ಪತ್ತ್ ಮೂರರಿಂದ ಕೂಡ ಗೌರಿಜಿ ಅವರು ಕಂಡಕ್ಟ್ ಮಾಡ್ತಿದ್ದಾರೆ ನೀವು ಕೂಡ ಈ ಒಂದು ಆಕರ್ಷಣಾ ನ ನೀವು ಕೂಡ ಜಾಯಿನ್ ಆಗಬಹುದು ಗುರುಜಿ ನೀವು ಹೇಳ್ತಾ ಇದ್ರಿ ಜೀವನದಲ್ಲಿ ಒಂದು ಉತ್ತಂಗಕ್ಕೆ ಹೋಗೋಕೆ ಆಕರ್ಷಣಾ ಕ್ಲಾಸಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ ಹೀಗೆ ಹೇಳ್ತಾ ಇರ್ತೇನೆ ಕೈಗೆ ಕಾಲಿಗೆ ಕೋಲಿಗೆ ಕಲ್ಲಿಗೆ ಹಿಟಕೋವರೆಗೂ ಹೊಡೆಯುತ್ತಿರುತ್ತದೆ ಈ ಲೋಕ ಅಂತಂದ್ರೆ ಎಲ್ಲೂ ತನಕ ನಾವು ಜೀವನದಲ್ಲಿ ಅಬಲರಾಗಿರ್ತೀವೋ ದುರ್ಬಲರಾಗಿರ್ತೀವೋ ದುರ್ಬುದ್ಧಿ ಇರುತ್ತೋ ಅಥವಾ ನಮ್ಮ ಬಗ್ಗೆ ನಮಗೆ ಆದಂಥ ಕೀಳು ಮನೋಭಾವ ಇರುತ್ತೋ ನಾವು ಜೀವನದಲ್ಲಿ ದುಡಿಯಲ್ವೋ ಬೆಳೆಯಲ್ವೋ ಮಾಡಲ್ವೋ ಅಲ್ಲೂ ತನಕ ನಮ್ಮನ್ನು ಯಾರೂ ಗೌರವಿಸೋದಿಲ್ಲ ಎಲ್ಲೂ ತನಕ ಅಂತಂದರೆ ನಮ್ಮ ಮನೆಯವರೇ ನಮ್ಮನ್ನು ಗೌರವಿಸಲ್ಲ ಆ ಮಟ್ಟಕ್ಕೆ ನಮ್ಮನ್ನೆಲ್ಲ ಹೊಡಿತಾ ಇರ್ತಾರೆ ಬಡಿತಾ ಇರ್ತಾರೆ ಚೀತು ಅಂದರೆ ಹೊಡಿತಾರೆ ಬಡಿತಾರೆ ಲಿಟ್ರಲಿ ಅಲ್ಲ ಬಟ್ ಎಲ್ಲ ರೀತಿಯಲ್ಲೂ ನಮ್ಮನ್ನು ದೂರ ತಳ್ತಾ ಇರುತ್ತೆ ಸಮಾಜ ಆದರೆ ನಾನು ಮನಸ್ಸು ಮಾಡಿ ಇದನ್ನೆಲ್ಲವನ್ನು ಕೂಡ ಜಯಿಸಬೇಕು ಮಾಡಬೇಕು ಇದೇ ಲೋಕ ಅಂದರೆ ಒಡೆಯುತ್ತಿರುತ್ತದೆ ಈ ಲೋಕ ಅಂತ ಹೇಳ್ತಾ ಇರ್ತೇನೆ ಕೈಗೆ ಕಾಲಿಗೆ ಕೋಲಿಗೆ ಕಲ್ಲಿಗೆ ಇಟುಕುವವರೆಗೂ ಒಡೆಯುತ್ತಿರುತ್ತದೆ ಈ ಲೋಕ ಎಟುಕದ ಎತ್ತರಕ್ಕೆ ನೀವು ಬೆಳೆದು ನಿಂತರೆ ಕೈ ಮುಗಿಯುತ್ತದೆ ಇದೇ ಲೋಕ ಅಂತ ಎಟುಕದ ಎತ್ತರಕ್ಕೆ ನೀವು ಬೆಳಿಬೇಕು ಮಾಡಬೇಕು ಅಂತ ಅಂತನಂದರೆ ನಿಮ್ಮ ಜೀವನದಲ್ಲಿ ಸಕಲ ಸಂಪತ್ತ ಸಕಲ ಸಂಪತ್ತುಗಳು ಇರಬೇಕು ಸಕಲ ಸಮೃದ್ಧಿಗಳು ಇರಬೇಕು ಇದೆಲ್ಲ ಪಡೆಯುವಂಥದ್ದು ಏನು ಇದೆಲ್ಲ ಪಡೆಯೋದಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಕೊಡುವಂಥದ್ದು ಈ ಆಕರ್ಷಣ ಸೊ ಈ ಆಕರ್ಷಣ ವಿದ್ಯೆ ಮೂಲಕ ಏನು ಮಾಡ್ತಾ ಇರ್ತೀನಿ ನಾನು ಪಡೆದಿರೋಂಥದ್ದು ಅನೇಕ ಇವತ್ತಿನ ದಿನ ಪ್ರಪಂಚದಲ್ಲಿ ತೊಗೊಳಕೋಯ್ತು ದ ಗ್ರೇಟೆಸ್ಟ್ ಪರ್ಸನಾಲಟೀಸ್ ಅಂತ ಯಾರನ್ನೆಲ್ಲ ತೊಗೊಳ್ತಾ ಇರ್ತಿರೋ ಮಾರ್ಕ್ ಜುಕರ್ ಬಗ್ಗ ಆಗಿರ್ಬೋದು ಅಥವಾ ನೀವು ಬಿಲ್ ಗೇಟ್ಸ್ ಆಗಿರ್ಬೋದು ನೀವು ಈಗ ತೊಗೊಳ್ತಾರಂಥ ನಾರಾಯಣ ಮೂರ್ತಿ ಅವರಾಗಿರ್ಬೋದು ಗ್ರೇಟ್ ಪರ್ಸ್ನಾಲಿಟೀಸ್ ಯಾರನ್ನೆಲ್ಲ ತೊಗೊಳ್ತೀರ ನೀವು ಸುಧಾ ನಾರಾಯಣ ಮೂರ್ತಿ ಆಗಿರ್ಬೋದು ಯಾರು ಬೇಕಾದ್ರೂ ತೊಗೊಳ್ಳಿ ಅವರೆಲ್ಲರೂ ಕೂಡ ಈ ಲಾ ಆಫ್ ಅಟ್ರಾಕ್ಷನ್ ಅಥವಾ ಈ ಆಕರ್ಷಣಾ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಭಗವಂತನನ್ನು ಕೇಳಬೇಕು ಯಾವ ರೀತಿ ಭಗವಂತನನ್ನು ಕೇಳಿದ್ರೆ ನಮ್ಮ ಜೀವನದಲ್ಲಿ ಅವನು ಒಲಿತಾನೆ ಯಾವ ರೀತಿ ಕೇಳೋದ್ರಿಂದ ನಮಗೆ ಬೇಕಾದದನ್ನು ಕೊಡ್ತಾನೆ ಮಾಡ್ತಾನೆ ಅದನ್ನು ತಿಳಿಸ್ಕೊಡೋಂಥ ಒಂದು ಉತ್ತಮವಾದ ವೈಜ್ಞಾನಿಕ ಪೂರ್ಣವಾದಂಥ ಕಾರ್ಯಕ್ರಮ ಈ ನಮ್ಮ ಆಕರ್ಷಣ ಇದರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಯಾರಿಗೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅದು ಯಾರನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೆಗ್ಯುಲರಾಗಿ ಡೈಲಿ ಬೇಸಿಸ್ ಮೇಲೆ ರಿಚುವಲ್ ಥರ ಅಂದರೆ ಅದೊಂದು ವ್ರತ ಯಾರು ಮಾಡ್ತಾ ಹೋಗ್ತಾಯಿದ್ರು ಅವ್ರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡೇ ಕಾಣ್ತಾ ಇದ್ದಾರೆ ಬೇಕಾದಷ್ಟು ನೋಡ್ತಾ ಇದ್ದಾರೆ ಬಹಳ ಜನ ಹೇಳ್ತಾ ಇರ್ತಾರೆ ಗುರುಗಳು ತುಂಬಾ ಮ್ಯಾಜಿಕ್ ಗಳು ಹಾಕ್ತಾರೆ ನಮ್ಮ ಲೈಫಲ್ಲಿ ಅಂತ ತಗೊಂಡು ಈ ಮ್ಯಾಜಿಕ್ ಗಳು ಅವ್ರ ಲೈಫಲ್ಲೂ ಬೇಕು ಅಂತಾರಾದರೆ ಆಕರ್ಷಣ ವಿದ್ಯಾ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಶುರು ಮಾಡ್ತಾ ಇದ್ವಿ ಸೊ ಇಪ್ಪ ಯಾರು ಯಾರು ಬೇಕಾಗಿದ್ದು ಬಂದು ಜಾಯ್ನ್ ಆಗಿ ಇದರ ಲಾಭವನ್ನ ಪಡ್ಕೋಬೋದು ಅಂತ ಹೇಳ್ತಾ ಇರ್ತಾರೆ ಎಸ್ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ಬರ್ ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಿಮ್ಮ ಹೆಸರು ನೀಲಮ್ಮ ನೀಲಮ್ಮ ಅವರೇ ಯಾವ್ದ್ರ ಬಗ್ಗೆ ಮಾತನಾಡಬೇಕಿತ್ತು ಮನೆ ಬಗ್ಗೆ ಮಾತಾಡಬೇಕಾಯ್ತು ಮೇಡಮ್ ಅವರೇ ಎಸ್ ಗುರುಜಿ ಇದ್ರೆ ಮಾತಾಡಿ ನೀಲಮ್ಮ ಅವರೇ ಸಹಾಯ ಮಾಡಬಹುದು ಹೇಳಿ ನಮ್ಮ ಹೆಸರು ನೀಲಮಂತ್ರ ಗುರುಜಿ ಹೈ ತಮ್ಮ ಹೇಳಿಮ್ಮ ನಾವು ಮನೆ ಕಟ್ಟಿವ ಮೂರು ವರ್ಷ ಆಗಿದೆ ಗುರುಜಿ ಏನು ಅಭಿವೃದ್ಧಿ ಇಲ್ಲ ಮನೆಯಲ್ಲಿ ಏನು ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಅದಕ್ಕೆ ಹೇಳೋದು ಅದಕ್ಕೋಸ್ಕರನೇ ಮನೆಯನ್ನ ಅಭಿವೃದ್ಧಿ ಮಾಡ್ಕೋಬೇಕು ತಿಳ್ಕೋಬೇಕು ಮಾಡಬೇಕು ಅಂದ್ರೆ ವಾಸ್ತು ವಿದ್ಯೆ ಕಲಿರಿ ಅಂತ ಹೇಳ್ತಾ ಇದ್ದೀನಿ ನಾನು ಇದೆ 23ನೇ ತಾರೀಕು ವಾಸ್ತು ವಿದ್ಯೆ ಶುರು ಆಗ್ತಿದೆ ನಾನು ಏನಂತ ಸರ್ ಗುರುಜಿ ಆರೋಗ್ಯ ಚೆನ್ನಾಗಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಮ್ಮ ಈಗಲೇ ಹೇಳ್ಬಿಡ್ತೀನಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೀವಿ ಅಂದ್ರೆ ಪೂರ್ವ ಉತ್ತರ ಈಶಾನ್ಯ ಭಾಗದಲ್ಲಿ ಏನಾದರೂ ಕೆಂಪು ಕಲರ್ ಬಟ್ಟೆ ಇರ್ಬೋದು ಅಥವಾ ಕೆಂಪು ಕಲರ್ ಪೇಂಟ್ ಇರ್ಬೋದು ಕೆಂಪು ಕಲರ್ ಕರ್ಟನ್ ಆಗಿರ್ಬೋದು ಅಥವಾ ಅಲ್ಲೇನಾದ್ರು ಇದೇನಾದ್ರು ಇಟ್ಟಿದ್ರೆ ಆ ಭಾಗದಿಂದ ನಿಮಗೆ ಅನಾರೋಗ್ಯ ಕಾಡ್ತಾ ಹೋಗುತ್ತೆ ಆ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಇರಬಾರ್ದು ನಾನು ಯಾಕಂದ್ರೆ ಎಕ್ಸಾಕ್ಟಾಗಿ ಹೇಳ್ತೀನಿ ಆ ಉತ್ತರ ಭಾಗದಲ್ಲಿ ಈಶಾನ್ಯಕ್ಕೂ ಮತ್ತು ಉತ್ತರಕ್ಕೂ ಮಧ್ಯದಲ್ಲಿ ಬರುವಂಥ ಭಾಗ ಏನಿರುತ್ತಲ್ಲ ಅದು ನಮ್ಮ ಜೀವನದಲ್ಲಿ ನಮಗೆ ಆರೋಗ್ಯವನ್ನು ಕೊಡುವಂಥ ಜಾಗ ಆ ಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಏನೇ ಇದ್ರೂ ಕೂಡ ಅನಾರೋಗ್ಯ ಕಾಡುತ್ತೆ ಯು ಪಿ ಎಸ್ ಇದ್ದರೂ ಅನಾರೋಗ್ಯ ಕಾಡುತ್ತೆ ಇದಿದ್ರೂ ಕಾಣಿಸುತ್ತೆ ಜನರೇಟರ್ ಈ ಥರದ್ದು ಏನಾರು ಇದ್ದರೂ ಕೂಡ ಅನಾರೋಗ್ಯ ಕಾಡೇ ಕಾಡುತ್ತೆ ಅದನ್ನ ಆ ಕಡೆಗೆ ಕೆಂಪು ಪಿಂಕ್ ಕಲರು ಆಮೇಲೆ ಇದು ಆರೆಂಜ್ ಕಲರು ರೋಸ್ ಕಲರು ಈ ಥರದ್ದು ಏನಾರು ಇತ್ತು ಅಂತಂದ್ರೂ ಕೂಡ ಅನಾರೋಗ್ಯ ಕಾಡುತ್ತಮ್ಮ ಆ ಥರದ್ದು ಏನಾರು ಇದ್ರೆ ತೆಗೆದು ಬಿಡಿ ಅಲ್ಲಿಗೆ ನಿಮ್ಮ ಆರೋಗ್ಯಕ್ಕೆ ಮತ್ತೊಂದು ಹೇಳ್ತೀನಿ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಎರಡು ಆಡಿಯೋ ಕಳಿಸ್ಕೊಡ್ತಾರೆ ಎರಡು ಆಡಿಯೋನ ಕೇಳಿಸ್ಕೊಳ್ಳಿ ಪ್ರತಿದಿನ ರಾತ್ರಿ ಹೊತ್ತು ಕೇಳಿಸ್ಕೊಳ್ಳಿ ಬಟ್ ವಾಸ್ತು ಪ್ರಕಾರ ಇದನ್ನೂ ಮಾಡಿ ಮಾನಸಿಕವಾಗಿ ಆ ಎರಡು ಆಡಿಯೋನು ಕಳಿಸ್ಕೊಡ್ತಾರೆ ಅದನ್ನು ಪ್ರತಿದಿನ ರಾತ್ರಿ ಹೊತ್ತು ಕೇಳ್ತಾ ಹೋಗಿ ನಿಮಗೆ ಆರೋಗ್ಯದ ಸಾಕಷ್ಟು ಸುಧಾರಣೆ ಆಗುತ್ತೆ ನಿಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ ಮತ್ತೊಂದು ಏನು ಮಾಡಬೇಕು ಪ್ರತಿದಿನ ಸ್ವಲ್ಪ ಸೂರ್ಯನ ಬಿಸಿಲಲ್ಲಿ ನಿಂತ್ಕೊಳ್ಳಿ 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 ಅಂತ ನಾನೆಲ್ಲ ಅನಾದಿ ಕಾಲದಿಂದ ಎಲ್ಲರೂ ಇದ್ದಾರೆ ಸೂರ್ಯನ ಬಿಸಿಲಲ್ಲಿ ಬೆಳಗ್ಗೆ ಆರೂವರೆಯಿಂದ ಒಂಬತ್ತುವರೆ ಒಳಗೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ವಿಟಮಿನ್ ಡಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರಬೇಕು ಅಂತಂದರೆ ನೋಡಿಮ್ಮ ಈ ರೀತಿ ಇಟ್ಕೊಳ್ಳಿ ಇದನ್ನು ಈ ರೀತಿ ಇಟ್ಕೊಂಡು ಎದೆ ಹತ್ತಿರ ಈ ರೀತಿ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ ನೀವು ಇದನ್ನು ಎಂ 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 ಈ ರೀತಿ ಒಂದು ಬೀಜ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಲ ಹೇಳ್ತಾ ಹೋದರೆ ಸಾಕಷ್ಟು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ದೇವರು ಒಳ್ಳೇದು ಮಾಡಲಿಮ್ಮ ಧನ್ಯವಾದಗಳು ಕರೆ ಮಾಡಿದಕ್ಕೆ ವೀಕ್ಷಕರೇ ನೀವು ಕೂಡ ಗುರುಜಿಯವರ ಜೊತೆ ಮಾತನಾಡಬೇಕು ನಮ್ಮ ಕಾರ್ಯಕ್ರಮದ ಮೂಲಕ ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ ಲೈನ್ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೋಬಹುದು ಅಥವಾ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಒಂದು ಅಷ್ಟು ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರವನ್ನ ಕೂಡ ಕಂಡುಕೋಬಹುದು ಮತ್ತೊಂದು ಅಂದರೆ ಗುರುಜಿಯವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ವಾಸ್ತು ಜೀವನ ಅಂತ ಆ ಒಂದು ಯೂಟ್ಯೂಬ್ ಅಲ್ಲೂ ಕೂಡ ನಿಮ್ಮ ಯಾವ ರೀತಿಯಾದಂತಹ ನ್ಯೂಮಾಲಜಿ ಇರಬಹುದು ಆಸ್ಟ್ರೋಲಜಿ ಯೋಗ ವಾಸ್ತು ಫೆಂಚು ಕೂಡ ಗುರುಜಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೆ ಅಲ್ಲಿ ಕೆಳಗೆ ನೀವು ಕಾಮೆಂಟ್ಸ್ ಅನ್ನ ಮಾಡೋ ಮೂಲಕ ಆ ಒಂದು ಕಾಮೆಂಟ್ಸ್ ಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕೂಡ ನೀಡಲಾಗುತ್ತೆ ಎಸ್ ಗುರುಜಿ ಇನ್ನು ವಾಸ್ತು ವ್ಯತ್ಯೆ ಯಾಕೆ ಕಲಿಬೇಕು ಯಾಕೆ ಅದು ಮನುಷ್ಯನ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಈಗಷ್ಟು ಪಾಪ ಪ್ರಶ್ನೆ ಕೇಳರು ಹೊಸ ಕಟ್ಟಿದ್ದಾರೆ ಓಕೆ ಹೊಸ ಮನೆ ಕಟ್ಟಿದರೆ ಹೊಸ ಮನೆ ಕಟ್ಟಬೇಕಾದ್ರೆ ಅವರು ಸರಿಯಾದ ಒಬ್ಬ ಆರ್ಕಿಟೆಕ್ಟು ಸರಿಯಾದ ಒಬ್ಬ ವಾಸ್ತು ಕನ್ಸಲ್ಟೆಂಟ್ನ ತೊಗೊಂಡು ಮಾಡಿದರೆ ಏನು ಮಾಡೋದು ಆ ಮನೆಯನ್ನು ನೀಟಾಗಿ ನಿರ್ಮಾಣ ಮಾಡಿ ಅದಕ್ಕೆ ಯಾವ ರೀತಿ ಕಿಟಕಿ ಇಡಬೇಕಾಗಿತ್ತು ಯಾವ ರೀತಿ ಬಾಗಿಲಿಡಬೇಕಾಗಿತ್ತು ಯಾವ ವಸ್ತು ಎಲ್ಲಿಡಬೇಕಾಗಿತ್ತು ಯಾವ ಬಣ್ಣ ಎಲ್ಲಿ ಬರಬೇಕಾಗಿತ್ತು ಯಾವ ಬಣ್ಣ ಬಳಸೋದ್ರಿಂದ ಆಗುವಂಥ ದುಷ್ಪರಿಣಾಮ ಏನು ಇದೆಲ್ಲವನ್ನು ಕೂಡ ಅವರು ಸರಿಗೇ ತುಲನೆ ಮಾಡಿ ಏನು ಮಾಡ್ರೂ ಅಂದರೆ ಅನಾಲಿಸ್ ಮಾಡಿ ಪ್ರಾಪರಾಗಿ ಅವ್ರ ಮನೆ ಕಟ್ಕೊಳ್ಳೋಕ್ಕೆ ಯಾವ ರೀತಿ ಬೇಕಾಗಿತ್ತು ಆ ರೀತಿ ಅವ್ರು ಐಡಿಯಾ ಕೊಟ್ಟರು ಪಾಪ ಮೂರು ವರ್ಷದಿಂದ ಏನು ಅಭಿವೃದ್ಧಿ ಆಗ್ತಿಲ್ಲ ಹೊಸ ಮನೆ ಕಟ್ಟಿದ ಮೇಲೆ ಎಲ್ರಿಗೂ ಏನಿರುತ್ತೆ ಹೊಸ ಮನೆ ಕಟ್ಕೊಂಡು ಹೋಗಿದ್ದೀನಿ ಇಲ್ಲಿಂದ ನನ್ನ ಅಭಿವೃದ್ಧಿ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇರ್ತಾರೆ ಆ ಹೊಸ ಮನೆಗೆ ಹೋಗಿ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಆ ಮನೆ ಮೇಲೆ ನಮಗೆ ವ್ಯಾಮೋಹ ಅನ್ನೋದು ಬಿಟ್ಬಿಟ್ಟು ಆಸೆ ಅನ್ನೋದು ಬಿಟ್ಬಿಟ್ಟು ಏನತ್ತೆ ಆ ಮನೆ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು ರೀತಿಯಾದಂಥ ಒಂದು ತಾತ್ಸಾರ ಮನೋಭಾವ ಆಗುತ್ತೆ ಅರೆ ಈ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಹೊಸ ಮನೆಗೆ ಬಂದ್ವಿ ಚೆನ್ನಾಗಿರಬೇಕಾಗಿತ್ತು ನೋಡ್ರೆ ಅನಾರೋಗ್ಯ ಕಾಡ್ತಾ ಇದೆ ಸರಿಯಾಗಿ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ ಸಂಬಂಧಗಳು ಸರಿ ಇಲ್ಲ ಮಕ್ಕಳು ಸರಿ ಉದ್ದಾರ ಆಗ್ತಿಲ್ಲ ಮಕ್ಕಳು ಸರಿ ಓದ್ತಾ ಇಲ್ಲ ಸರಿಯಾಗಿ ಸಂಪಾದನೆ ಆಗ್ತಿಲ್ಲ ಸುಖದ ಸುಖ ಇಲ್ಲ ನೆಮ್ಮದಿ ಇಲ್ಲ ಮಲ್ಗಿರ ಸರಿ ನಿದ್ದೆ ಬರೋಲ್ಲ ಇವೆಲ್ಲ ಆಗ್ತದೆ ಯಾಕೆ ಅಂತಂತಂದರೆ ಯಾರು ಸರಿಯಾಗಿ ವಾಸ್ತು ಪ್ರಕಾರ ಕಟ್ಟೋದಿಲ್ವೋ ಅವರ ಮನೆಯಲ್ಲಿ ಈ ಸಮಸ್ಯೆಗಳು ಬಂದೇ ಬರುತ್ತೆ ಇದೇನಾಗ್ಬಿಟ್ಟಿದೆ ಅಂದರೆ ಬ್ರಹ್ಮಪುರಾಣದಲ್ಲಿ ಹೇಳಿಬಿಡೋಂಥದ್ದು ಬ್ರಹ್ಮನೇ ಹೇಳಿರುವಂಥದ್ದು ಯಾರು ಅದೇ ವಾಸ್ತು ಪುರುಷನು ಹೇಳುವಂಥದ್ದು ಯಾರು ಮನೆಯನ್ನು ವಾಸ್ತು ಪ್ರಕಾರ ಕಟ್ತಾರೋ ಅವರಿಗೆ ನೀನು ಯಾವ ರೀತಿಯ ತೊಂದರೆಯನ್ನು ಕೊಡಬೇಡ ಯಾರು ವಾಸ್ತು ಪ್ರಕಾರ ಕಟ್ಟೋದಿಲ್ವೋ ಅವರಿಗೆ ನೀನು ತೊಂದರೆಯನ್ನು ಕೊಡಬಹುದು ಅಂತ ಬರುತ್ತದೆ ವಾ ಬ್ರಹ್ಮಪ್ರಾಣದಲ್ಲಿ ಬರುತ್ತದೆ ವಾಸ್ತುಶಾಸ್ತ್ರ ಅಂತ ಶುರು ಆದಾಗ ಎಲ್ಲಿಂದ ಶುರು ಆಗುತ್ತೆ ಏನು ಎಂಥದ್ದು ಅಂತ ಬಂದಾಗ ಅದರ ಪ್ರಕಾರ ಎಲ್ಲ ಶುರು ಆಗಿರುತ್ತೆ ಈಗ ಈಗ ವಾಸ್ತುವಿದ್ಯೆ ಕಲ್ತಿದ್ರೆ ಇವರೇನಾದ್ರು ತಿಳ್ಕೊಂಡಿದ್ದಿದ್ರೆ ಏನು ಮಾಡ್ಬೋದಾಗಿತ್ತು ಯಾರೋ ಕಟ್ಟಬೇಕಾದ್ರೆ ಅವ್ನು ಮೇಸ್ತ್ರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಧಾರಣ ಸಹ ಅಲ್ಪ ಸ್ವಲ್ಪ ಗೊತ್ತಿರ್ತದೆ ನಾಲ್ಕು ಮೂಲೆ ನಾಲ್ಕು ದಿಕ್ಕು ಗೊತ್ತಿರ್ತದೆ ಬಟ್ ಎಲ್ಲಿ ಯಾವ ಬಣ್ಣ ಬಳಸಬೇಕು ಎಲ್ಲಿ ಯಾವ ಪದಾರ್ಥ ಆಡಬೇಕು ಇಡಬೇಕು ಅಂತ ಹೇಳ್ಬೇಕು ಇದ್ರ ಜ್ಞಾನ ನಮಗಿರಬೇಕು ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ರವೆ ರವೆ ತೊಗೊಳ್ತೀನಿ ರವೆ ತೊಗೊಂಡು ಏನು ಮಾಡ್ತಾ ಇದ್ದೀನಿ ಅದನ್ನು ರವೆಗೆ ಬಂದುಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಮಾಡಿದ್ರೆ ಏನಾಗುತ್ತೆ ಉಪ್ಪಿಟ್ಟಾಗುತ್ತಲ್ಲ ಹೌದು ಆಯ್ತಲ್ವಾ ರವೆ ಅದೇನೆ ಆದರೆ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ತರಕಾರಿ ಗಿರ್ಕಾರಿ ಏನೂ ಹಾಕ್ತಲ್ಲ ಏನು ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ಏನಾಗುತ್ತೆ ಇದು ಭಾತ್ ಹಾಂ ಕೇಸರಿ ಭಾತ್ ಆಗುತ್ತೆ ಈ ಜ್ಞಾನ ಕೊಡುವಂಥದ್ದು ವಾಸ್ತು ಮನೆಯಲ್ಲಿ ಯಾವ ಪದಾರ್ಥ ಎಲ್ಲಿ ಇಟ್ಟರೆ ಅದು ಕೇಸರಿ ಆಗುತ್ತೋ ಇಲ್ಲ ಖಾರ ಆಗುತ್ತೋ ಅಂತ ಗೊತ್ತಾಗುತ್ತೆ ಸೊ ಹಾಗೆ ಏನು ಮಾಡ್ತೀನಿ ನಿಮ್ಮ ವಾಸ್ತುವಿದ್ಯೆಯಲ್ಲಿ ಏನು ಮಾಡ್ಕೊಡ್ತೀನಿ ಪ್ರತಿ ಕಡೆಯೂ ಏನು ಮಾಡ್ತೀನಿ ಎಲ್ಲೆಲ್ಲಿ ಯಾವ ಯಾವ ವಸ್ತುಗಳನ್ನ ಹೇಳಬೇಕು ಅಡುಗೆ ಮನೆ ಅಂತಾರೆ ಅಡುಗೆ ಮನೆ ಯಾವ ರೀತಿ ಇರಬೇಕು ಬೆಡ್ರೂಮ್ ಅಂದರೆ ಬೆಡ್ರೂಮ್ ಯಾವ ರೀತಿ ಇರಬೇಕು ಈ ರೀತಿ ಎಲ್ಲ ಇರುತ್ತೆ ಅದು ಇದ್ರ ಬಗ್ಗೆ ಇನ್ನೊಂದಷ್ಟು ತಿಳಿಸ್ತಾ ಹೋಗ್ತೀನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡಿ ಆದರೆ ಅದಕ್ಕೆ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಪ್ರೀತಿ ಅಂತ ತಿಪ್ಪೂರಿಂದ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ನಮಸ್ತೆ ಮ್ಯಾಮ್ ಹಲೋ ನಮಸ್ತೆ ಯಾವ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಿತ್ತು ನೀವು ನಮ್ಮ ಮನೆಯಲ್ಲಿ ಎಲ್ಲ ತರದ್ದು ಪೂಜೆ ಇದು ಎಲ್ಲ ಮಾಡಿದ್ದೀವಿ ಆ ನಮ್ಮ ಮನೇಲಿ ಒಬ್ಬರಲ್ಲ ಒಬ್ರಿಗೆ ಏನ್ ಕಾಲ್ ನೋವು ಕೈ ನೋವು ಈ ತರ ಬರ್ತಾನೆ ಇದೆ ಡಾಕ್ಟರ್ದು ಇಬ್ಬರು ತೋರಿಸಿದ್ರೆ ಎಲ್ಲಾನು ಸರಿ ಇದೆ ಅಂತ ಹೇಳ್ತಾರೆ ಇದು ನಾನು ಹೇಳ್ತೀನಿ ನೋಡಿ ಒಂದು ವಾಸ್ತು ಮೂಲಕ ನೀವು ನೀವೇ ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಹೇಳ್ತಾ ಇದ್ದೆ ನಿನ್ನೆ ಯಾರು ಹೇಳ್ತಾರೋ ನೀವು ಕರ್ಪೂರ ಹಚ್ಚಬಿಡಿ ಊದ ಗಿಟ್ಗೆ ಅಜ್ಜಿ ಹಚ್ಬೇಡಿ ಅಂತಾರೆ ನಿಮ್ಮ ಪ್ರೋಗ್ರಾಮ್ ಯಾರು ನೋಡ್ತಾರೆ ಅಂತಾನೆ ಹೇಳಿದೆ ನಾನು ಇರೋದೇ ಸತ್ಯ ಹೇಳಕ್ಕೆ ಬಿಟ್ಟು ಯಾಕಂದ್ರೆ ನಾನು ನೀಲ್ಲ ಮಾಡಾಯಿತು ಕರ್ಪೂರ ಹಚ್ಚಿದ್ದಾಯಿತು ಊದಿನ ಗಡ್ಡಿ ಹಚ್ಚಿದ್ದಾಯಿತು ಪ್ರತಿದಿನ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದೆ ಬಟ್ ಪೂಜೆ ಏನು ಎಂಥದ್ದು ಅದ್ರ ಇಂಪಾರ್ಟೆನ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ತೇನೆ ನಾನು ಮುಂದೆ ಯಾವಾಗಾರು ಇದೇ ವಾಹಿನಿಯಲ್ಲಿ ತಿಳಿಸ್ಕೊಡ್ತೀನಿ ಪೂಜೆ ಯಾಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಪೂಜೆ ಮಾಡ ಪೂಜೆ ಮಾಡಿದ್ರೆ ಎಲ್ಲ ಸಕಲ ಸಮಸ್ಯೆಗಳು ಪರಿಹಾರ ಆಗ್ಬಿಡೋದಿಲ್ಲಮ್ಮ ಈಗ ಮನೇಲಿ ಏನಾಗ್ತಿದೆ ಅಂತಾರೆ ನಿಮಗೆ ಎಲ್ಲರಲ್ಲೂ ಕೂಡ ಅನಾರೋಗ್ಯ ಕಾಡ್ತದೆ ಎಲ್ಲ ಥರದ ಪೂಜೆ ಮಾಡಿದ್ದಾಯಿತು ಪುನಸ್ಕಾರ ಮಾಡಿದಾಯಿತು ಎಲ್ಲ ಆಯಿತು ಅಂತಂದ್ರೂ ಕೂಡ ಡಾಕ್ಟ್ರುಗಳು ಕೂಡ ಈಗ ಎಷ್ಟೋ ಕೇಸ್ಗಳು ನನ್ನ ಹತ್ರ ಬರುತ್ತೆ ಬಂದಿದ್ದು ಬರುತ್ತೆ ಡಾಕ್ಟ್ರುಗಳು ನೋಡ್ಬಿಟ್ಟು ಮಾಡ್ಬಿಟ್ಟು ಗೊತ್ತಾಗ್ತಲ್ಲಮ್ಮ ಈ ಮೆಡಿಸಿನ್ಸ್ ಅಂತೂ ಕೊಡ್ತಾ ಇದ್ದೀನಿ ನೋಡೋಣ ದೇವೃದಯ ಅಂತಂದರೆ ಬಟ್ ನಮ್ಮ ಹತ್ರ ಬಂದಾದ್ಮೇಲೆ ನಾನು ಏನು ಮಾಡ್ತೀನಿ ಅದು ಫೆಂಗ್ ಶೂ ಪ್ರಕಾರ ನೋಡಿರ್ತೀನಿ ಒಂದು ಕೆಲವೊಂದು ವಾಸ್ತುಲು ಉತ್ತರ ಸಿಗಿದ್ರೆ ನಂಗೆ ಫೆಂಗ್ಶೂಲ್ ಸಿಗುತ್ತೆ ಫೆಂಗೂಲ್ ನೋಡಿ ಕೊಟ್ಟಿರೋದು ಈಗಲೇ ಒಬ್ಬರು ಪೇಷಂಟು ಅವರು ಒಂದು ತಿಂಗಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಎರಡು ಇಂಜೆಕ್ಷನ್ಗೆ ಸೊ ಇವತ್ತು ಇಂಜೆಕ್ಷನ್ ಇಲ್ಲದೆ ಬಾಳ್ತಾ ಇದ್ದಾರೆ ಆ ಡಾಕ್ಟ್ರುಗಳನ್ನ ನಾನು ನೋಡಬೇಕು ಅಂತಿದ್ದಾರಂತೆ ಯಾವ ರೀತಿ ಇದು ಸಮಸ್ಯೆ ಪರಿಹಾರ ಆಯಿತು ಅಂತಂದ್ಬಿಟ್ಟು ಅಂತಂದರೆ ಈ ಪಂಚಭೂತಗಳಿದೆಯಲ್ಲ ಪಂಚಭೂತಗಳನ್ನು ಸರಿಯಾಗಿ ಬಳಸ್ಕೊಳ್ಳೋ ಅಂಥ ಕಲೆಯನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಖಂಡಿತವಲ್ಲೂ ಕೂಡ ಎಲ್ಲ ರೀತಿಯಾದಂಥ ರೋಗ ರುಜಿನಗಳಿಂದ ಅನೇಕ ಸಮಸ್ಯೆಗಳಿಂದ ನಾವು ಪಾರಾಗಕ್ಕೆ ಸಾಧ್ಯ ಇದೆ ನಿಮಗೂ ಕೂಡ ಹೇಳ್ತೀನಿ ದಯವಿಟ್ಟು ನಮ್ಮ ಆಫೀಸಿಗೆ ಫೋನ್ ಮಾಡಿ ಎರಡು ಆಡಿಯೋಸ್ ಕಳಿಸ್ಕೊಳ್ತಾರೆ ಅದನ್ನು ಕೇಳಿಸ್ಕೊಳ್ತಾ ಹೋಗಿ ನಿಮಗೆ ಏನು ಹೇಳ್ತೀನಿ ಅಂದರೆ ಮನೇಲಿ ಎಲ್ಲರೂ ಕೂಡ ಅನಾರೋಗ್ಯದಿಂದ ಕಾಡ್ತಾ ಇದೆ ಮಾಡ್ತಾ ಇದ್ದಾರೆ ಅಂತಂತಂದರೆ ನಿಮ್ಮ ಮನೆಯ ಅದೇ ಹೀಗೆ ಅಷ್ಟೇ ಹೇಳ್ತಾ ಇದ್ದಲ್ಲ ನಾರ್ತು ನಾರ್ತ್ ಈಸ್ಟು ಇದು ನಾರ್ತ್ ಅಂದ್ಕೊಟ್ರೆ ಇದು ನಾರ್ತ್ ಈಸ್ಟ್ ಇದೆರಡರ ಮಧ್ಯದಲ್ಲಿ ಒಂದು ಭಾಗ ಬರುತ್ತೆ ಅದನ್ನೇ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತಂದರೆ ಪೂರ್ವ ಉತ್ತರ ಈಶಾನ್ಯ ಅಂತ ಕರಿತೀವಿ ನಾವು ಆ ಉತ್ತರ ಈಶಾನ್ಯದಲ್ಲಿ ಮೇಲ್ಗಡೆ ಏನು ಮಾಡ್ಬೋದು ಒಂದು ಧನ್ವಂತರಿ ಫೋಟೋ ಅಂದರೆ ಅಮೃತ ಕಲಶವನ್ನು ಇಟ್ಕೊಂಡಿರೋಂಥ ಒಂದು ಧನ್ವಂತರಿ ಫೋಟೋವನ್ನು ಹಿಡ್ಬೋದು ಕೆಳಗಡೆಗೆ ಏನು ಮಾಡಿದರೆ ಒಂದು ತಾಮ್ರದ ತಟ್ಟೆಯಲ್ಲಿ ಆಮೆ ಇಟ್ಟು ಅದರಲ್ಲಿ ನೀರನ್ನು ಇಡಿ ಆ ಆಮೆ ಯಾವ ಕಡೆ ಬರಬೇಕಾದ್ರೆ ದಕ್ಷಿಣದ ಕಡೆಗೆ ಬರೋ ರೀತಿಲಿ ಇರಬೇಕಾಗತ್ತೆ ಇದನ್ನು ನೀರನ್ನು ಪ್ರತಿದಿನ ಚೇಂಜ್ ಮಾಡುತ್ತೆ ಹೋಗಿ ಮನೇಲಿ ಪ್ರತಿಯೊಬ್ಬರು ಏನು ಮಾಡಿ ಅಂತಂತಂದರೆ ಒಂದು ನಿಮಗೆ ಎಲ್ಲಿ ನಿಮ್ಮ ಪೂಜಾ ಮನೆಯಲ್ಲೇ ನಿಮ್ಗೆ ಇಷ್ಟ ಆಗುತ್ತೆ ಅಂತಾರೆ ಆ ಭಾಗದಲ್ಲಿ ಸಾಧಾರಣವಾಗಿ ಏನು ಮಾಡ್ಬೋದು ಅಂದರೆ ಬೆಳ್ಳಿ ಲೋಟ ಅಥವಾ ಬೆಳ್ಳಿ ಚಂಬಲ್ ಆದರೆ ನೀರನ್ನು ಹಿಡಿ ಇಲ್ಲದೆ ಆದರೆ ಕಾಪರು ಕಾಪರು ಅಂತಂತಂದರೆ ತಾಮ್ರದ ಚೊಂಬು ಅಥವಾ ಅದಲ್ಲಾದರೂ ನೀರನ್ನು ರಾತ್ರಿ ಹೊತ್ತಿಟ್ಟು ಬೆಳಗ್ಗೆ ಏನು ಮಾಡ್ಬೋದು ಅಂದರೆ ಎಲ್ಲರೂ ಕೂಡ ಅದಕ್ಕೆ ಒಂದು ನಮಸ್ಕಾರ ಮಾಡಿ ಪ್ರತಿಯೊಬ್ಬರು ತನ್ನ ತಗೊಳ್ತಾ ಹೋಗಿ ಸ್ವಲ್ಪ ಸೂರ್ಯನ ಬಿಸಿಲಲ್ಲೂ ಇರಿ ಇಷ್ಟು ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ ಎಲ್ಲ ಮಾಡಿ ಏನು ಪ್ರಯೋಜನ ಆಗ್ತಿಲ್ಲ ಅಂತಂದರೆ ಅದಕ್ಕೆ ಸರಿಯಾದ ಒಂದು ಕಾರ್ಯಕ್ರಮನೇ ನಮ್ಮ ಆಕರ್ಷಣ ಆಕರ್ಷಣ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿ ಜಸ್ಟ್ ಐನೂರ ಒಂದು ರೂಪಾಯಿ ಅಷ್ಟೇ ನಿಮ್ಮ ಮನೆಯಲ್ಲಿರೋರು ಅಷ್ಟು ಜನ ಕೂತ್ಕೊಂಡು ನೋಡ್ಬೋದು ಅದರಲ್ಲಿ ಅನೇಕವಾಗಿ ಆರೋಗ್ಯದ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ ಆರೋಗ್ಯ ಯಾವ ರೀತಿ ಇಟ್ಕೋಬೇಕು ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋ ತನಕ ನೀವು ಯಾವ ರೀತಿ ಹೇಳಬೇಕು ಯಾವ ರೀತಿ ಮಲಗಬೇಕು ಯಾವ ರೀತಿ ಭೂಮಿ ಮೇಲೆ ಕಾಲಿಡಬೇಕು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಆಕರ್ಷಣ ವಿದ್ಯೆಯಲ್ಲಿ ಹೇಳ್ಕೊಡ್ತಾ ಇರ್ತೀನಿ ಮಾಡಿಮ್ಮ ನಾನು ಹೇಳಿರೋಂಥದ್ದು ಇಷ್ಟನ್ನು ಮಾಡ್ಕೊಳ್ಳಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ಆ ಎರಡು ಆಡಿಯೋಸನ್ನು ತಗೊಳ್ಳಿ ಪ್ರತಿದಿನ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಹೋಗಿ ಅದರಲ್ಲಿ ಕೇಳೋದ್ರಿಂದ ಸಾಕಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಎಸ್ಪೆಷಲಿ ನಾನು ಸೀಸನ್ ಅಂತ ಸಾವಿರಾರು ಲಕ್ಷಾಂತರ ಜನ ಈ ಆಡಿಯೋನ ಅದನ್ನ ಕೇಳಿಸ್ಕೊಂಡು ಕೇಳಿಸಿಕೊಂಡು ಬಹಳಷ್ಟು ಜನ ಹೋಗುವಂತ ಜೀವನ ಕೂಡ ಬರೋ ರೀತಿಯಲ್ಲಿ ಮತ್ತೆ ಬಾಳೋ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ದಯವಿಟ್ಟು ಬಳಸ್ಕೊಂಡು ಚೆನ್ನಾಗಿರೀ ಧನ್ಯವಾದಗಳು ಪ್ರೀತಿ ಅವರೇ ಕರೆ ಮಾಡಿದ ಚಂದ್ರಕಲಾ ನಮಸ್ತೆಮ್ಮ ಆರೋಗ್ಯದ ಪ್ರಾಬ್ಲಮ್ ಬೆಳಗ್ಗೆ ಒಂದು ಎರಡು ಇದೇ ಹೇಳಿದೀನಿ ಹೇಳಿಮ್ಮ ನಿಮ್ಗೆ ಆರೋಗ್ಯದ ಪ್ರಾಬ್ಲಮ್ ಏನು ಸರ್ ನಮಗೆ ಶುಗರ್ ಇದೆ, ಬಿ ಪಿ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಇದೆ ಸರ್, ಮತ್ತೆ ಆರೋಗ್ಯದ ಜೀರ್ಣ ಪ್ರಾಬ್ಲಮ್ ಇದೆ, ಜೀರ್ಣ ಆಗೋದಿಲ್ಲ. ಜೀರ್ಣ ಆಗೋದಿಲ್ಲ ಮಾಡೋದಿಲ್ಲ ಅಂತಂದ್ರೆ ನೀವು ನಮ್ಮ ನಾ ಆಕರ್ಷಣ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಅದರಲ್ಲಿ ಸಾಕಷ್ಟು ಟೆಕ್ನಿಕ್ಸ್ ಅನ್ನು ಕೊಡ್ತೀನಿ ಆ ಟೆಕ್ನಿಕ್ಸ್ ಎಲ್ಲ ಬಳಸ್ತಾ ಹೋಗಿ ಬಟ್ ಡಾಕ್ಟರ್ ಕೊಟ್ಟಿರೋದನ್ನು ಯಾವುದೋ ನಿಲ್ಲಿಸ್ಬೇಡಿ ಅದನ್ನೆಲ್ಲ ಬಳಸ್ಕೊಳ್ತಾ ಹೋಗ್ತಾರೆ ಈಗ ಆರೋಗ್ಯದಲ್ಲಿ ಅಷ್ಟೊಂದೆಲ್ಲ ಸಮಸ್ಯೆಗಳಿದೆ ಮಾಡ್ತಾ ಇದೆ ಏನು ಮಾಡಲಿ ಅಂತ ಅನ್ನೋದಾದರೆ ನೋಡಿ ಈಗ ಒಂದು ನೋಡಿ ಈ ರೀತಿ ಇಟ್ಕೊಬೇಕಾಗುತ್ತೆ ಎದೆ ಮೇಲೆ ಈ ರೀತಿ ಇಟ್ಕೊಂಡು ಏನು ಮಾಡಬೇಕಾಗತ್ತೆ ಇದನ್ನು ಮುಚ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಎಂ 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 ಈ ರೀತಿ ದೀರ್ಘವಾಗೋಸ್ಕರ ಹೇಳ್ಕೊಂಡು ಎಂ ಎಂ ಅನ್ನೋದನ್ನು ನೂರ ಎಂಟು ಸಲ ಪ್ರತಿದಿನ ಹೇಳ್ತಾ ಹೋಗ್ಬೇಕಾಗತ್ತೆ ಈಗ ಥೈರಾಯ್ಡು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದ್ರೆ ನೋಡಿ ಈ ರೀತಿ ತೊಗೊಂಡು ಈ ರೀತಿ ಒಂದು ಮುದ್ರೆ ಇಟ್ಕೋಬೇಕು ಈ ರೀತಿ ಮುದ್ರೆ ಇಟ್ಕೊಂಡು ಎದೆ ಹತ್ರ ಇಟ್ಕೊಂಡು ಏನು ಮಾಡ್ಬೇಕಂತಂದರೆ ಹಂ 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 ಈ ರೀತಿ ಇದನ್ನು ನೂರ ಎಂಟು ಸಲ ಹೇಳ್ತಾ ಹೋಗಬೇಕಾಗತ್ತೆ ಶುಗರ್ ಬೇರೆ ಇದೆ ಅಂತ ಹೇಳ್ತೀರಾ ಶುಗರ್ ಇದೆ ಅಂತಂದರೆ ನೋಡಿ ಇದು ಈ ರೀತಿ ಒಂದು ಮುದ್ರೆ ಇಟ್ಕೊಂಡು ನಿಮ್ಮ ಹೊಕ್ಕಳತ್ರ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ ರಂ 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 ಇದನ್ನು ಪ್ರತಿದಿನ ನೂರ ಎಂಟು ಸಲ ಒಂದು ಎರಡು ಮೂರಕ್ಕೂ ಕೊಟ್ಟಿದ್ದೀನಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ಆ ಆಡಿಯೋಸನ್ನು ತೊಗೊಳ್ಳಿ ಕೇಳ್ತಾ ಹೋಗ್ಲಿ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಮ್ಮ ಧನ್ಯವಾದಗಳು ಚಂದ್ರಕಲಾ ಅವರೇ ಕರೆ ಮಾಡಿದಕ್ಕೆ ಎಸ್ ವೀಕ್ಷಕರೇ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ಗುರುಜಿಯವರನ್ನ ನೇರವಾಗಿ ಭೇಟಿಯ ಮಾಡಬಹುದು ಹಾಗೂ ನಿಮ್ಮ ಏನೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರವನ್ನ ಕೂಡ ಗುರುಜಿ ಸುಲಭ ಮಾರ್ಗದಲ್ಲಿ ತಿಳಿಸಿಕೊಡ್ತಾರೆ ಇನ್ನು ಆಕರ್ಷಣೆ ವಿದ್ಯೆಯಿಂದ ಏನೆಲ್ಲ ಲಾಭವಾಗುತ್ತೆ ನೀವು ಯಾಕೆ ಆಕರ್ಷಣೆ ಒಂದು ಕ್ಲಾಸಸ್ಗೆ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಇದ್ರೆ ಅಲ್ಲಿ ಅಟೆಂಡ್ ಮಾಡಿ ಯಾವ ರೀತಿ ಅವರ ಜೀವನದಲ್ಲಿ ಪ್ರೋಗ್ರೆಸ್ ಅನ್ನ ಕಂಡಿದ್ದಾರೆ ಯಾವ ರೀತಿ ಅವರ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡಿದ್ದಾರೆ ಸ್ಟೂಡೆಂಟ್ ಒಬ್ಬರು ಮಾತಾಡ್ತಾರೆ ನೋಡೋಣ ಬನ್ನಿ ನನ್ನ ಹೆಸರು ಕವಿತಾ ನಾನು ಕನಕಪುರದಿಂದ ಬಂದಿದ್ದೇನೆ ನಾನು ಸರ್ದು ಕ್ಲಾ ಸಮೃದ್ಧಿ ಕ್ಲಾಸನ್ನು ಅಟೆಂಡ್ ಮಾಡಿದ್ದೇನೆ ವಾಸ್ತು ಕ್ಲಾಸನ್ನು ಅಟೆಂಡ್ ಮಾಡಿದ್ದೇನೆ ನಾವು ಚಿಕ್ಕವರಿರೋ ಕೇಳ್ತಾ ಇದ್ದೆವು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತೇಳಿ ಅವರು ಸರ್ ವಾಸ್ತು ಕ್ಲಾಸಿಂದ ಮನೆಯ ಮಂತ್ರಾಲಯ ಹೇಗೆ ಮಾಡೋದು ಸಮೃದ್ಧಿ ಕ್ಲಾಸಿಂದ ಮನಸ್ಸನ್ನು ದೇವಾಲಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರೆ ಇದನ್ನು ಎಲ್ಲ ವರ್ಗ ಎಲ್ಲ ಜನರು ಎಲ್ಲ ಅಂದರೆ ಯೂತು ಆಗಲಿ ವಯಸ್ನವರಾಗಲಿ ವಯಸ್ಸಾದವರಾಗಲಿ ಎಲ್ಲರೂ ಬಂದು ಅಟೆಂಡ್ ಮಾಡ್ಬೋದು ಕಲ್ತ್ಕೊಳ್ಬೋದು ತುಂಬ ಚೆನ್ನಾಗಿ ಅರ್ಥ ಹಾಗೆ ಹೇಳಿಕೊಡ್ತಾರೆ ಎಲ್ಲರೂ ಕಲಿತ್ಕೊಳ್ಳಿ ಇನ್ನು ಮುಂದೆ ಸಿಗ್ತಾರ ಇಲ್ಲೋ ಗೊತ್ತಿಲ್ಲ ಹೇಳಿಕೊಡ್ಲಿಕ್ಕೆ ಹೇಳಿಕೊಡೋರು ಈ ಥರ ಹೇಳಿಕೊಡೋರು ಇರುವಾಗ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಾನು ಎಸ್ ಗುರುಜಿ ತುಂಬಾ ಅದ್ಭುತವಾಗಿ ಹೇಳಿದ್ರು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರ ಗುರುಜಿ ಅಂತ ನೋಡಿ ಇದನ್ನೇ ಹೇಳ್ತದಿಲ್ಲ ಮನೆಯ ಮಂತ್ರಾಲಯ ಮಾಡ್ಕೋಬೇಕು ಅಂದ್ರೆ ವಾಸ್ತು ಕಲ್ತ್ಕೋಬೇಕು ಹೌದು ಮನಸ್ಸನ್ನ ದೇವಾಲಯ ಮಾಡ್ಕೋಬೇಕು ಅಂದ್ರೆ ಆಕರ್ಷಣ ಪ್ರೋಗ್ರಾಮ್ ಬರಬೇಕು ತುಂಬಾ ಚೆನ್ನಾಗಿ ಅವ್ರು ಇವತ್ತಿಗೂ ಜ್ಞಾಪಕ ಇದೆ ಅವ್ರ ಹೆಸರು ಕವಿತಾ ಅಂತ ಅಂದ್ಬಿಟ್ಟು ಪಾಪ ಅವ್ರೆಲ್ಲ ಅಷ್ಟೇ ಕನಕಪುರದಿಂದ ಏನ್ ಮಾಡೋರು ಅಂತಂದ್ರೆ ನಾನು ಒಂದು ಫ್ರೀ ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ನನ್ನ ಸಮರ್ಥ ಅಂತ ಅಂದ್ಬಿಟ್ಟು ಫ್ರೀ ಪ್ರೋಗ್ರಾಮ್ ನಡೆಸ್ತಾ ಇದ್ದೆ ಅದು ಬೆಳಗ್ಗೆ ಅಂತಾರೆ ಬೇಕು ಅಂತ ಬೆಳಗ್ಗೆ ಆರು ಗಂಟೆಗೆ ಹೇಳ್ತಿದ್ದೆ ಅದು ಯಾರಿಗ ಇಂಟ್ರೆಸ್ಟ್ ಇರುತ್ತೋ ಬರಲಿ ಇಲ್ದಿರೋರು ಹೋಗ್ಲಿ ಅಂತ ಅಂದ್ಬಿಟ್ಟು ಕನಕಪುರದಿಂದ ಪಾಪ ಬೆಳಗಿನ ಜಾವ ಮೂರು ಗಂಟೆಗಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ತಿದ್ದೆ ಸ್ನಾನ ಮಾಡ್ಕೊಂಡು ಯಾರು ಬರ್ಬಾರ ಸ್ನಾನ ಮಾಡಿದೆ ಯಾರು ಬಂತು ಅಂತರ ಒಳಗಡೆ ಸೇರಿಸೋದಿಲ್ಲ ಅಂತಿದ್ದೆ ನಾನು ಸ್ನಾನ ಮಾಡಿನೇ ಬರಬೇಕು ಅಂತಿದ್ದೆ ಯಾಕಂದ್ರೆ ಜೀವನದಲ್ಲಿ ಡಿಸಿಪ್ಲಿನ್ ಬೇಕು ಶಿಸ್ತು ಬೇಕು ಅಂತ ಹೇಳಿದಾಗ ನಾನು ಆರು ಗಂಟೆಗೆ ಅಂದ್ರೆ ಆರು ಗಂಟೆ ಕರೆಕ್ಟಾಗಿ ಕ್ಲಾಸ್ ಸ್ಟಾರ್ಟ್ ಆಗೋದು ಆರು ಗಂಟೆ ಐದು ನಿಮಿಷಕ್ಕೆ ಡೋರ್ ಕ್ಲೋಸ್ ಮಾಡ್ಬಿಡ್ತಾಯಿದ್ವಿ ಐದು ನಿಮಿಷ ಲೇಟು ಕೂಡ ಹೋಗ್ಕೊಳ್ತಾ ಐದು ನಿಮಿಷ ಅಷ್ಟೇ ಆರು ಗಂಟೆ ಆರು ನಿಮಿಷ ಆಯಿತು ಅಂದ್ರೆ ನೋ ಯಾರೋ ಸೇರಿಸಲ್ಲ ಅವರು ಎಷ್ಟು ದೂರದಿಂದ ಬಂದಿರಲಿ ಅದು ಸರಿ ಅದು ಫ್ರೀ ಪ್ರೋಗ್ರಾಮ್ ಮಾಡ್ಕೊಡ್ತಾಯಿದ್ದಾನೆ ಇಲ್ಲಿ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ಕೊಡ್ತಾಯಿದ್ದಾನೆ ಅದರಲ್ಲಿ ನೂರಾರು ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಪಾಪ ಅಷ್ಟು ಬರಬೇಕು ಅಂತಲೇ ನೋಡಿ ಅವ್ರಿಗೆ ಜೀವನದಲ್ಲಿ ಶಿಸ್ತು ಬರ್ತೈತೆ ಅಷ್ಟೊಂದು ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಇವರು ಕನಪುರದಿಂದ ಬರೋರು ಯಾರೋ ಚಿಂತಾಮಣಿಯಿಂದ ಬರ್ತಾರೆ ಮತ್ತೊಬ್ಬರು ಹಾಸನದಿಂದ ಬರೋರು ಕೇಳಿದ ಏನು ಸರ್ ಹಾಸನದಿಂದ ಬರ್ತೀರಾ ಅಂತಂದರೆ ಗುರುಜಿನ ರಾತ್ರಿ ಬಂದು ಇಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ದೆ ನಾನು ಯಾಕಂದರೆ ನಿಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ 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 ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ತುಂಬ ಬದಲಾವಣೆ ನಮ್ಮ ಸಂಸಾರ ಒಂಥರ ನಂದಗೋಕುಲ ಗೋಕುಲ ಹಾಕಕ್ಕೆ ಶುರು ಆಯಿತು ಹಾಗಾಗಿ ಇದು ಫ್ರೀ ಬೇರೆ ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡೋದು ನನಗೆ ಇನ್ನಷ್ಟು ಜ್ಞಾನ ಬರುತ್ತೋ ಅಂತ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತಂತು ಸೊ ಆ ಕಾರ್ಯಕ್ರಮ ನಡೆಸಿದಾಗ ಮಾಡಿದಾಗ ಇವರೆಲ್ಲ ಬಂದರು ಅವ್ರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಕ್ಕೆ ಶುರು ಆಯಿತು ಆ ಫ್ರೀ ಪ್ರೋಗ್ರಾಮಲ್ಲೇ ಬೇಕಾದಷ್ಟು ಮಾಡ್ತೀನಿ ಈ ಸಲವೂ ಏನೋ ಯೋಚನೆ ಮಾಡ್ತಾ ಇದ್ದೀನಿ ನವಂಬರ್ ಅಥವಾ ಡಿಸೆಂಬರಲ್ಲಿ ಅದೊಂದು ಫ್ರೀ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇಷ್ಟ ಆಗೋ ಅದು ಬರೋದರಲ್ಲಿ ನಯಾಪಸ ಪಸ ಕೊಡೋದು ಬೇಕಾಗಿಲ್ಲ ಅದು ನಾಲ್ಕು ದಿನ ಕ್ಲಾಸ್ ಇರುತ್ತೆ ಸಮರ್ಥ ಅಂತಂತಂದ್ಬಿಟ್ಟು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ ಅದು ಎಲ್ಲ ಆನ್ಲೈನಲ್ಲೇ ಮಾಡೋಂಥದ್ದು ಮುಂಚೆ ಆದರೆ ಎಲ್ಲ ಒಂದು ಚೌಲ್ಟ್ರಿ ತೊಗೋಬೇಕು ಮಾಡಬೇಕಾಯಿತು ಇದೆಲ್ಲ ಮಾಡುವಾಯ್ತು ಈಗ ಅದೆಲ್ಲ ಏನಿಲ್ಲ ಆನ್ಲೈನಲ್ಲಿ ಎಲ್ಲ ನಡೆಸ್ಬೋದು ನೋಡಿ ಮಾಡ್ತದೆ ಸೊ ಅವರು ವಾಸ್ತುನೂ ಕಲಿತು ಆಕರ್ಷಣನೂ ಕಲ್ತರು ಸಮೃದ್ಧನೇ ಕಲ್ತರು ಮುಂದೆ ಹೊರ್ಕೊಂಡು ಜೀವನದಲ್ಲಿ ಸಮೃದ್ಧಿಯನ್ನು ಕಾಣ್ತಾ ಇದ್ದಾರೆ ಚೆನ್ನಾಗಿದೆ ಇವತ್ತು ಉಡುಪಿಲೆಲ್ಲ ಮದುವೆ ಆಗಿ ಅವು ಹೈ ಹೆಣ್ಮಗು ಚೆನ್ನಾಗಿದೆ ಉಡುಪಿಗೆ ಮದುವೆಗೆ ಬರಲೇಬೇಕು ಗುರುಗಳೇ ಅಂತೆಲ್ಲ ಮೆಸೇಜ್ ಎಲ್ಲ ಕಳಿಸಿದ್ರು ಬಟ್ ಇಲ್ಲಿಂದ ಉಡುಪಿಗೆ ಹೋಗಿ ಬರೋದೆಲ್ಲ ಕಷ್ಟ ಆಗುತ್ತೆ ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಅದಕ್ಕೋಸ್ಕರ ಹೇಳ್ತಿರೋದು ವಾಸ್ತು ಕಲೀರಿ ಮನೆಯನ್ನು ಮಂತ್ರಾಲಯ ಮಾಡ್ಕೊಳ್ಳಿ ಆಕರ್ಷಣ ಕಲೀರಿ ಮನಸ್ಸನ್ನು ದೇವಾಲಯ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ಇರ್ತೀನಿ ಮತ್ತೊಬ್ಬರು ಇದ್ದಾರೆ ರಂಜಿತಾ ಅಂತ ತುಮಕೂರಿಂದ ಕರೆ ಮಾಡ್ತಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ಯಾ ಹಲೋ ಹಲೋ ರಂಜಿತಾ ಅವ್ರೇ ಮಾತ್ನಾಡಿ ಹಲೋ ನಮಸ್ತೆ ಮಹಿಳೆ ಹೇಳಿ ಹಾ ಅಭಿವೃದ್ಧಿ ನಾವು ಪ್ರೆಗ್ನೆಂಟ್ ಇದ್ದಾಗ ಮನೆ ಖಾಲಿ ಮಾಡ್ಬೋದ ಅಭಿವೃದ್ಧಿ ಪ್ರೆಗ್ನೆಂಟ್ ಇದ್ದಾಗ ಮನೆ ಖಾಲಿ ಮಾಡಬಹುದಮ್ಮ ಸಾಧಾರಣ ಏನಾಗುತ್ತೆ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಏನಾಗತ್ತೆ ಹೊಸ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಬೇಡಿ ಅಂತ ಹೇಳ್ತಾರೆ ಇವಾಗ ಒಂದೂವರೆ ತಿಂಗಳಾಗಿದೆ ಇಲ್ಲಿ ಸ್ವಲ್ಪ ಮನೇಲಿ ಒಂದು ಹದಿನೈದು ದಿನ ಆಗಿದ್ದು ಬಂದು ಕಿರಿಕಿರಿ ಇದೆ ಓನರ್ದು ಸ್ವಲ್ಪ ಧಾರವಾಳವಾಗಿ ಖಾಲಿ ಮಾಡ್ಬೋದಮ್ಮ ನಿಮ್ಗೆ ಅದು ನೋಡಿ ಕಿರಿಕಿರಿ ಇದ್ದಾಗ ನೀವು ಆ ಮನೇಲಿ ವಾಸ ಅಂತಂದ್ರೆ ನಿಮ್ಮ ಮೇಲೆ ಮಾತ್ರ ಎಫೆಕ್ಟ್ ಆಗಲ್ಲ ನಿಮ್ಮ ಹೊಟ್ಟೆಯಲ್ಲಿರುವಂಥ ಆ ಮಗು ಮೇಲೂ ಎಫೆಕ್ಟ್ ಮಾಡಿಬಿಡುತ್ತೆ ಯಾಕಂದರೆ ನೋಡಿ ನಮ್ಮ ಸನಾತನ ಧರ್ಮದ ಎಷ್ಟು ಚೆನ್ನಾಗಿ ಹೇಳಿರುತ್ತೆ ಗರ್ಭಿಣಿ ಸ್ತ್ರೀಯರನ್ನ ಯಾವ ರೀತಿ ನೋಡ್ಕೋಬೇಕು ಅಂದರೆ ಒಳ್ಳೆ ಹೂ ಹೂವು ನೋಡ್ಕೊಂಡಂಗೆ ನೋಡ್ಕೋಬೇಕು ಅಂತಂತಾರೆ ಯಾಕೆ ಅಂತಂದರೆ ನಿಮ್ಮ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ ಮಗುವಿನ ಮೇಲೆ ಆಗುತ್ತೆ ನಿಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮ ಮಗುವಿನ ಮೇಲೆ ಆಗುತ್ತೆ ನಿಮಗೆ ಮಾನಸಿಕ ಆಘಾತ ಆಯಿತು ಅಂದರೆ ಮಗುವಿಗಾಗುತ್ತೆ ನಿಮಗೆ ಮಾನಸಿಕ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಮಗುವಿಗೂ ಹಂಗೆ ಆಗುತ್ತೆ ಹುಟ್ಟುವಂಥ ಮಗು ನ್ಯೂನತೆಯಿಂದ ಹುಟ್ಟುಬಿಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ದಿಸ್ ಅ ಗ್ರೇಟ್ ಸೈನ್ಸ್ ಇದು ಗರ್ಭ ಸಂಸ್ಕಾರ ಅಂತಾನೆ ಒಂದು ಸಂಸ್ಕಾರ ಅವ್ರಿಗೆ ಅವ್ರ ಜ್ಞಾನ ಇಲ್ಲ ಬಿಡಮ್ಮ ಅವ್ರಿಗೆ ಆಗಿ ಏನೂ ನಾಲೆಜ್ ಇಲ್ಲ ಸುಮ್ಮನೆ ಏನೋ ಒಂದು ಒದ್ರು ಬೇಕು ಒದರ್ತಾ ಇರ್ತಾರೆ ಅಷ್ಟನ್ನೇ ಬರ್ತು ನನ್ನ ಹತ್ರ ಬೇಕಾದ್ರೆ ಬಂದು ಕೂತ್ಕೊಂಡು ವಾದ ಮಾಡ್ಲಿ ನಾನು ವಾದ ಮಾಡಕ್ ಯಾರ ಜೊತೆ ಬೇಕಾದ್ರೆ ವಾದ ಮಾಡಕ್ಕೆ ಇದ್ದೀನಿ ನಾನು ಅರ್ಥ ಆಯ್ತಲ್ಲ ಸುಮ್ನೆ ಜ್ಞಾನ ಅಂತ ಮಾಡೋಂಥದ್ದು ಅಷ್ಟೇ ಇದೆ ಏನೇನೋ ಹೇಳ್ಕೊಂಡ್ಬಿಟ್ಟು ಮಾಡಿ ಜನಗಳಿಗೆ ಭಯ ಉಡಿಸಿ ಬೈದಲೇ ಬಾಳಿ ಜೀವನದಲ್ಲಿ ಉದಾರಣೆ ಆಗ್ಬಾರ್ದು ಬರೀ ಭಯ 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 ಉಟ್ಸೋಂಥದ್ದೇ ಎಲ್ಲಾರ್ ಕೆಲಸ ಆಗ್ಬಿಟ್ಟಿದೆ ಇದಿಲ್ಲ ಅಮ್ಮ ಇದು ಶಾಸ್ತ್ರಗಳಲ್ಲಿ ಎಲ್ಲೂ ಹೇಳಿಲ್ಲ ಆ ತರ ಯಾವಾಗ ಅಂತಂತಂದರೆ ಆಗಿದ್ದಾಗ ಮನೆಯನ್ನು ಕಟ್ಟೋದು ಬೇಡ ಹೊಸ ಮನೆ ಕಟ್ಟೋ ಶಾಸ್ತ್ರ ಬೇಡ ಅಂತ ಅದಕ್ಕೆಂದರೆ ಅದಕ್ಕೆ ಬೇರೆನೇ ಅರ್ಥ ಇದೆ ಅದಕ್ಕೆ ಅಂತಲ್ಲ ನೀವು ಧಾರಾಳವಾಗಿ ಈ ಮನೇಲಿ ಕಿರಿಕಿರಿ ಆಗ್ತಿದೆ ಅಂದರೆ ಹುಟ್ಟುವಂಥ ನವಜಾತ ಶಿಶು ಆರೋಗ್ಯಪೂರ್ಣವಾಗಿರಬೇಕು ಮಾನಸಿಕವಾಗಿ ಚೆನ್ನಾಗಿರಬೇಕು ಆರೋಗ್ಯವಾಗಿ ಚೆನ್ನಾಗಿರಬೇಕು ದೈಹಿಕವಾಗಿ ಚೆನ್ನಾಗಿರಬೇಕು ಆ ಮಗುಗೆ ಉತ್ತಮ ಒಂದು ಜೀವನ ನೋಡಬೇಕು ಭವಿಷ್ಯ ಬೇಕು ಅಂತಂದರೆ ಈ ಮನೇಲಿ ಕಿರಿಕಿರಿ ಇದೆ ಅಂದರೆ ಮೊದಲು ದಯವಿಟ್ಟು ಬಿಟ್ಟುಬಿಡಿ ಯಾಕೆಂದರೆ ನೀವು ಆ ಕಿರಿಕಿರಿನ ಇಟ್ಕೊಂಡೇ ಇರ್ತೀರ ನೀವು ಅದು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅದೇನಾಗುತ್ತೆ ನಿಮ್ಮ ಮೂಲಕ ಏನಾಗುತ್ತೆ ಹೊಟ್ಟೆಯಲ್ಲಿರುವಂಥ ಆ ಪಿಂಡಕ್ಕೆ ಆ ಮಗುಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ನಾನೇ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ನೀವು ಖಾಲಿ ಮಾಡ್ಕೊಂಡು ಎಲ್ಲಿ ನೆಮ್ಮದಿ ಅನಿಸುತ್ತೋ ಆ ಜಾಗಕ್ಕೆ ಹೋಗಿ ಮ ದೇವರೊಳಗೆ ಮಾಡಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಎಸ್ ಕುರ್ಚಿ ಮತ್ತು ಕಾಲೇ ರೆಡಿ ಇದ್ದಾರೆ ಸೋಮಶೇಖರ್ ಅಂತ ಎಚ್ ಡಿ ಕೋಟೆಯಿಂದ ಹಲೋ ನಮಸ್ತೆ ಹೌದು ನಮಸ್ಕಾರ ಮೇಡಮ್ ನಮಸ್ತೆ ಯಾವ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಿತ್ತು ಅದೆಲ್ಲ ನಮಗೆ ಮಂಡಿ ನೋವು ಬರುತ್ತಾ ಇರುತ್ತೆ ಸರಿ ವಯ್ ವಯಸ್ಸು ವಯಸ್ಸು ಎಷ್ಟು ನಿಮಗೆ ನನಗೆ ಅರವತ್ತಾರು ಅರವತ್ತಾರು ಸರ್ ಒಂದು ಸಾಧಾರಣ ಏನಾಗುತ್ತೆ ಆಗ್ತಿದ್ದಂಗೆ ಇದೆಲ್ಲ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಏನಿರುತ್ತೆ ಯೋಗದಲ್ಲಿ ಏನಂತಂದರೆ ಯಾ ನೋಡಿ ಆ ಕಾಲದಲ್ಲೆಲ್ಲ ಐ ತಿಂಕ್ ನೀವೆಲ್ಲನೂ ಚೆನ್ನಾಗಿ ಎಣ್ಣೆಗೆ ಮೈ ಹಚ್ಕೋ ಎಣ್ಣೆಗೆಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ರಿ ಅನ್ಸುತ್ತೆ ನಾನು ಮಾಡ್ತಾ ಇರ್ತೀನಿ ನಾನು ಅದಕ್ಕೋಸ್ಕರ ಪ್ರತಿ ಹದಿನೈದು ದಿನಕ್ಕೆ ಒಂದ್ಸಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಂಡಿರ್ತೀನಿ ನಾನು ಓಕೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನೀವೇನು ಮಾಡಬೇಕು ಅಂತಂದರೆ ಯಾರು ನೀವು ತುಪ್ಪ ತಿನ್ನಬೇಡಿ ಅಂತ ಏನಾರು ಹೇಳಿದರೆ ಆ ಬೆಪ್ಪನ ಮಾತನ್ನ ಕೇಳಬಿಡ್ರಿ ಚೆನ್ನಾಗಿ ತುಪ್ಪ ತಿನ್ನಿ ಚೆನ್ನಾಗಿ ತುಪ್ಪ ತಿನ್ನೋದ್ರಿಂದ ಆಗುತ್ತೆ ಜಾಯಿಂಟ್ಸ್ಗಳಿಗೆಲ್ಲ ಲೂಬ್ರಿಕೇಶನ್ ಆಗುತ್ತೆ ಇದು ಒಂದು ಸೊ ಎರಡನೇದು ಏನು ಹೇಳ್ತೀನಿ ಅಂತಂತಂದರೆ ರಾತ್ರಿ ಹೊತ್ತು ಮೆಂತ್ಯ ಕಾಳನ್ನ ನೆನೆಸಿಡಿ ಮೆಂತ್ಯ ಮೆಂತ್ಯ ಕಾಳು ಬರುತ್ತಲ್ಲ ಮೆಂತ್ಯ ಕಾಳನ್ನ ನೆನೆಸಿಟ್ಟು ಬೆಳಗ್ಗೆ ಏನು ಮಾಡಬೇಕು ಅಂತಾರೆ ಬರೀ ಕಾಳನ್ನ ತಿನ್ನೋಕ್ಕೋಗ್ಬೇಡಿ ಆ ನೀರನ್ನು ಕುಡಿತಾ ಹೋಗಿ ಓಕೆ ಅದರಲ್ಲಿ ಐಸೋ ಇಲ್ಲ ಅಂತ ಒಂದು ಕೆಮಿಕಲ್ ಬರುತ್ತೆ ಆ ಕೆಮಿಕಲ್ಲು ನಿಮ್ಮ ಜಾಯಿಂಟ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಲೂಬ್ರಿಕೇಷನ್ ಕೊಡುತ್ತೆ ಮತ್ತೇನು ಮಾಡೋದು ಮಂಡಿಗೆ ಏನು ಮಾಡ್ಬೋದು ನೀವು ಚೆನ್ನಾಗಿ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಏನಿರುತ್ತೆ ಪ್ರಿಫರಬಲ್ ಎಳ್ಳೆಣ್ಣೆ ಅದನ್ನು ಚೆನ್ನಾಗಿ ತಿಕ್ತಾ ಹೋಗಿ ಈ ರೀತಿ ಮಂಡಿ ಅಂದ್ಕೊಂಡ್ರೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ತಿಕ್ಕೊಳ್ತಾ ಹೋಗಿ ಪ್ರತಿದಿನ ಮಾಡ್ತಾ ಹೋಗಿ ಚೆನ್ನಾಗಾಗುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಏನಾಗುತ್ತೆ ಮಂಡಿನ ಹೋಗಿ ಅದಕ್ಕೆಲ್ಲೂ ಕೂಡ ಗಳು ಕೊಟ್ಟಿರ್ತೀನಿ ಆ ಥರ ಯೋಗದ ಎಕ್ಸಸೈಸ್ಗಳು ಮಾಡ್ತಾಗಲಿ ಚೆನ್ನಾಗುತ್ತೆ ದೇವ್ರು ಒಳ್ಳೇದು ಮಾಡಲಿ ಸರ್ ಧನ್ಯವಾದಗಳು ಕರೆ ಮಾಡಿದ್ರೆ ವೀಕ್ಷಕರು ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಾಣಬಹುದು ಏನು ಇದೇ ತಿಂಗಳು ಇಪ್ಪತ್ತ್ ಮೂರರಿಂದ ಆಕರ್ಷಣೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಈ ಒಂದು ಕ್ಲಾಸಸ್ ಮೂಲಕ ನೀವು ಕೂಡ ಕಾಣಬಹುದು ಅಂತ ಹೇಳ್ತಾ ನಿಮ್ಮಲ್ಲಿ ಯಾವ್ದಾದ್ರು ಡೌಟ್ಸ್ ಗಳನ್ನ ಇದ್ರೆ ಇಫ್ ಇನ್ ಕೇಸ್ ಕರೆಗಳನ್ನ ಮಾಡಿದ್ರೂ ಕೂಡ ಕರೆಕ್ಟ್ ಕನೆಕ್ಟ್ ಆಗಿಲ್ಲ ಅಂದ್ರೆ ನೀವು ಗುರುಜಿಯವರ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಗಳನ್ನ ಮಾಡೋ ಮೂಲಕ ಕೂಡ ಆ ಒಂದು ಕಮೆಂಟ್ಸ್ ಗಳಿಗೆ ಉತ್ತರವನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಕೂಡ ನಾವು ಕೊಡ್ತೀವಿ ಅಂತಹ ಒಂದೆರಡು ಪ್ರಶ್ನೆಗಳಿದೆ ಗುರುಜಿ ಅದಕ್ಕೆ ಉತ್ತರವನ್ನ ನೋಡೋಣ ಗುರುಜಿ ಮೊದಲನೇದಾಗಿ ಆಯ ಅಥವಾ ವಾಸ್ತು ಗ್ರೌಂಡ್ ಫ್ಲೋರ್ಗೆ ಮಾತ್ರ ಅನ ಒಂದು ಪ್ರಶ್ನೆಯನ್ನ ಕಮೆಂಟ್ ಇಲ್ಲ ಆಯ ಅಥವಾ ವಾಸ್ತು ಅನ್ನುವಂಥದ್ದು ಪ್ರತಿಯೊಂದು ಫ್ಲೋರ್ಗೂ ಬರುತ್ತೆ ಲೆಕ್ಕಾಚಾರ ಒಂದು ಫ್ಲೋರ್ ಮಾಡ್ಕೊಳ್ತೀನಿ ಮೇಲ್ಗಡೆ ಮಾಡೋಕ್ಕಾಗಲ್ಲ ಅಂತಂತಲ್ಲ ಸೊ ಪ್ರತಿಯೊಂದು ಫ್ಲೋರ್ಗೂ ಕೂಡ ಆಯವನ್ನ ನೋಡಬೇಕಾಗುತ್ತೆ ಪ್ರತಿಯೊಂದು ಫ್ಲೋರ್ಗೂ ಆಯಾ ನೋಡಲೇಬೇಕಾಗುತ್ತೆ ಸೊ ಇದು ನನ್ನ ಉತ್ತರ ಅವ್ರಿಗೆ ಯಾರು ಕೇಳಿದ್ರು ಅವ್ರಿಗೆ ಎಸ್ ಗುರುಜಿ ಮತ್ತೊಂದು ಎರಡನೇ ಪ್ರಶ್ನೆ ನೋಡೋದಾದ್ರೆ ಮನೆ ಮಾತ್ರ ಅಂಗಡಿಗೆ ಆಯ ಒಂದೇನಾ ಇಲ್ಲ 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 ಮನೆಯ ಆಯ ಬೇರೆ ಇರುತ್ತೆ ಅಂಗಡಿಯ ಆಯ ಬೇರೆ ಇರುತ್ತೆ ಸಾಧಾರಣಗೆ ಏನೇನ್ ಬಿಡ್ತಾರೆ ಅಂದ್ರೆ ಯಾರೋ ಏನೋ ಎತ್ಕೊಂಡು ಏನೋ ನಾಲ್ಕು ಪುಸ್ತಕ ಮಾತಾಡ್ತಾರೆ ನೋ ನಾನು ಶಾಸ್ತ್ರೋಕ್ತವಾಗಿ ಇದನ್ನೆಲ್ಲ ಓದಿರೋ ತಿಳ್ಕೊಂಡಿರೋ ತಿಳ್ಕೊಂಡ್ರ ಏನಾಗಿತ್ತಂದ್ರೆ ಮನೆಯ ಆಯಾ ಅಂತಾರೆ ಮನೆಯ ಒಳಗಿಂದ ಒಳಗೆ ಬರಬೇಕು ಮನೆಯ ಒಳ ಅಳತೆ ಏನಿರ್ತಾರ ಅದಕ್ಕೆ ಆಯವನ್ನ ನೋಡಬೇಕು ಅಂಗಡಿಗೆ ಅಥವಾ ಕಚೇರಿಗೆ ಅಂತ ನೋಡಿದಾಗ ಮನೆ ಆ ಕಚೇರಿ ಅಥವಾ ಇದರದ್ದು ಏನು ಗೋಡೆ ಇರುತ್ತಲ್ಲ ಗೋಡೆಯ ನಡುಭಾಗದಿಂದ ನಡುಭಾಗಕ್ಕೆ ನೋಡಬೇಕು ಇದು ಆಯಾ ಅಂತ ದೇವಸ್ಥಾನಕ್ಕಾದರೆ ಹೊರಗಡೆಯಿಂದ ಹೊರಗಡೆ ನೋಡಬೇಕು ಆಫೀಸ್ಗೆ ಕಚೇರಿಗೆ ಅದಕ್ಕೆಲ್ಲ ಅಂತಂದರೆ ಗೋಡೆಯ ಮಧ್ಯಭಾಗದಿಂದ ಮಧ್ಯಕ್ಕೆ ಆಯಾ ನೋಡಬೇಕು ಮನೆಗಾದರೆ ಮನೆಯ ಒಳಗಡೆಯಿಂದ ಒಳಗಡೆ ನೋಡಬೇಕು ಸಾಕಷ್ಟು ಜನ ಬರ್ತಾರೆ ಬಂದ್ಬಿಟ್ಟು ಅಯ್ಯೋ ನಮ್ಮೂರಲ್ಲಿ ಐನೂರು ಹಿಂಗೇಳೋರು ಐನೂರು ಹಿಂಗೇಳೋರು ಐನೂರು ನಡೆದ ಸ್ವಾಮಿ ಐನೂರು ಇಟ್ಕೊಂಡ್ರೆ ಒಂದೇ ಪುಸ್ತಕ ಒಂದೇ ಪುಸ್ತಕನೇ ಓದಿರೋದು ನಂದು ಹಂಗಲ್ಲ ನನ್ನ ಪುಸ್ತಕಗಳನ್ನ ನೋಡಿದೇನೆ ತಲೆ ತಿರುಗೋಗ್ಬಿಡ್ತಾರೆ ನಮ್ಮ ಆಫೀಸಿಗೆ ಬಂದು ನೋಡಿದ್ರೆ ಹೇಳ್ತೀನಿ ಹೆಚ್ಚಿಗೆ ಮೇ ಐದು ಲಕ್ಷದ ಮೇಲೆ ಐದು ಲಕ್ಷ ವರ್ತ್ ಪುಸ್ತಕಗಳಿದೆ ಅಂತ ಅರೆ ಅಷ್ಟು ಓದಿದ್ದೀನಿ ಅಷ್ಟು ಕ್ಲಾಸ್ಗಳ್ನ ಅಟೆಂಡ್ ಮಾಡಿದ್ದೀನಿ ಎಷ್ಟು ಲಕ್ಷಗಳು ಖರ್ಚು ಮಾಡಿದೆ ನನಗೆ ಗೊತ್ತಿಲ್ಲ ಅಷ್ಟು ಲಕ್ಷಗಳನ್ನು ಕಲಿತು ಖರ್ಚು ಮಾಡಿ ಈ ವಿದ್ಯೆ ಅಂತ ತಿಳ್ಕೊಂಡಿದ್ದೀನಿ ಯಾಕಂದರೆ ಮನ ಮನುಷ್ಯ ವಾಸ ಮಾಡೋವಂಥ ಮನೆ ಏನಿದೆಯಲ್ಲ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಫೀಸ್ ಏನಿದೆಯಲ್ಲ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಳ್ತಾನೆ ಮಾಡ್ತಾನಂತಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನ ಮಾಡ್ತಾ ಇದ್ದೀನಿ ಮಾಡಿ ಮಾಡಿ ಮಾಡ್ತಾರಂಥದ್ದು ಯಾರು ಕೇಳಿದಾರೋ ಅವ್ರು ಸರಿಯಾಗಿ ಪ್ರಶ್ನೆ ಕೇಳಿದರೆ ಮನೆಗೆ ಅಂದರೆ ಒಳಗಿಂದ ಒಳಗೆ ಆಫೀಸ್ಗೆ ಅಂದರೆ ಗೋಡೆಯ ಮಧ್ಯದಿಂದ ಮಧ್ಯೆಗೆ ದೇವಸ್ಥಾನಕ್ಕಾದರೆ ಹೊರಗಡೆಯಿಂದ ಹೊರಗಡೆ ಯಾವ ಗ್ರಂಥದಲ್ಲಿ ಬೇಕಾರೋ ನೋಡಲಿ ಇದೇ ನಾನು ಹೇಳಿದ್ದೆ ಆನ್ಸರ್ ಸೊ ಇನ್ನೊಂದು ಹೇಳ್ತಾ ಇರ್ತೀನಿ ಈ ವಾಸ್ತುವಿದ್ದೆ ಯಾಕೆ ಕಲಿಬೇಕು ಮಾಡಬೇಕು ಅಂತ ನೋಡಿ ಇದೆಲ್ಲ ತಿಳ್ಕೊಂಬಿಟ್ರೆ ಏನಾಗುತ್ತೆ ನೀಟಾಗುತ್ತೆ ಆಗಿನ ಕಾಲದಲ್ಲ ಮನೆ ಮದ್ದು ಅಂತಿರೋದು ಅಜ್ಜಿ ಮದ್ದು ಅಂತಿರೋದು ಏನೋ ಸಣ್ಣ ಪುಟ್ಟ ಅದು ಅಂತಂದ್ರೆ ಅಜ್ಜಿನೇ ನಮಗೆ ಮೆಡಿಸಿನ್ಸ್ ಕೊಟ್ಬಿಡೋರು ಕೊಟ್ಟಾಗ ಏನಾಗಿತ್ತು ನಮ್ಮ ಕಾಯಿಲೆಗಳು ವಾಸಿ ಆಗ್ತಿತ್ತು ಅದೇ ರೀತಿ ವಾಸ್ತು ಅಂತ ಕಲ್ತ್ಕೊಂಡ್ಬಿಟ್ರೆ ಯಾವ ಪದಾರ್ಥ ಎಲ್ಲಿ ಇಡಬೇಕು ಯಾರು ಎಲ್ಲಿ ಕೂತ್ಕೋಬೇಕು ಯಾರು ಎಲ್ಲಿ ಮಲಗಬೇಕು ಯಾರು ಎಲ್ಲಿ ಕೂತ್ಕೊಂಡು ಓದಬೇಕು ಯಾರು ಎಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಇದೆಲ್ಲನೂ ಕೂಡ ನನ್ನ ವಾಸ್ತು ತರಗತಿಯಲ್ಲಿ ಹೇಳ್ಕೊಬಿಡ್ತೀನಿ ಸೊ ಇದನ್ನು ತಿಳ್ಕೊಂಡ್ರೆ ಅವರಷ್ಟು ಗೌರವ ಮಾಡ್ಕೋಬೋದಲ್ಲ ಪ್ರತಿ ಸಲ ಅಲ್ಲೆಲ್ಲೋ ಫೋನ್ ಮಾಡಿ ವಿಚಾರಿಸ್ಕೊಂಡು ಮಾಡೋ ಬದಲು ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂತಂತಂದರೆ ಏನು ಮಾಡ್ಕೋಬೇಕು ಯಾವ ಮೂಲೆ ನೋಡಬೇಕು ಆ ಮೂಲೆಯಲ್ಲಿ ಏನಿದೆ ನಿಮ್ಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ದುಡ್ಡು ಬರ್ತಿಲ್ಲ ಯಾಕೆ ಬರ್ತಿಲ್ಲ ಏನಕ್ಕೆ ಬರ್ತಿಲ್ಲ ಯಾವ ಮೂಲೆಯಲ್ಲಿ ಏನು ಎಡವಟ್ಟಾಗಿದ್ರೆ ನಿಮಗೆ ದುಡ್ಡು ಬರ್ತಾ ಇಲ್ಲ ಕೆಲಸ ಬರ್ತಿಲ್ಲ ಯಾಕೆ ಕೆಲಸ ಬರ್ತಿಲ್ಲ ಯಾವ ಮೂಲೆಯಲ್ಲಿ ಏನು ಎಡವಟ್ಟಾಗಿದ್ರೆ ನಿಮಗೆ ಕೆಲಸ ಬರ್ತಾ ಇಲ್ಲ ಅಲ್ಲಿ ಗ್ರಹಗಳ ಪ್ರಭಾವ ಏನಿರುತ್ತೆ ಅದು ಸೊ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ ಯಾಕಿಲ್ಲ ಏನಕ್ಕಿಲ್ಲ ನೀವು ಎಲ್ಲಿ ಮಲಗ್ತಾ ಇದ್ದೀರ ನೀವು ಇನ್ನೆಲ್ಲಿ ಮಲ್ಕೋಬೇಕಾಗುತ್ತೆ ಅದೆಲ್ಲ ತಿಳ್ಕೊಂಬಿಟ್ರೆ ಅವ್ರ ಜೀವನ ಸುಖವಾಗಿ ನಡ್ಸ್ಕೋಬೋದಲ್ವಾ ಖಂಡಿತಲ್ಲೂ ಚೆನ್ನಾಗಿ ನಡೆಸ್ಬೋದು ಭಾಳಷ್ಟು ಜನ ಉದ್ಯೋಗ 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 ಅಂತ ಕೇಳ್ತಾ ಇರ್ತಾರೆ ಉದ್ಯೋಗ ಅಂತ ಕೊಡುವಂಥದ್ದು ಅಂದರೆ ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಅವಕಾಶನ ಕೊಡುವಂಥ ದಿಕ್ಕು ಯಾವುದು ಅಂತನಾದರೆ ಕುಬೇರನ ದಿಕ್ಕು ಅಂತ ಹೇಳ್ತೀವಿ ಅದು ಯಾವುದು ಅಂತಂದರೆ ಉತ್ತರ ಎಕ್ಸಾಕ್ಟ್ ಉತ್ತರ ಉತ್ತರ ಏನಿರುತ್ತಲ್ಲ ನಾರ್ತ್ ಇರುತ್ತಲ್ಲ ಅದನ್ನೇ ಕುಬೇರನ ದಿಕ್ಕು ಅಂತ ಹೇಳೋದು ಆ ಮೂಲೆ ಸೌತ್ ವೆಸ್ಟ್ ಅಲ್ಲ ಇದು ಕುಬೇರನ ದಿಕ್ಕು ಈ ಭಾಗದಲ್ಲಿ ಯಾರು ಕೆಲಸ ಕಾರ್ಯ ಸಿಗ್ತಾಲ್ವೋ ಅವ್ರೇನು ಮಾಡ್ಬೋದು ಪ್ರತಿದಿನ ಈ ಭಾಗದಲ್ಲಿ ಕೂತ್ಕೊಂಡು ಉತ್ತರ ದಿಕ್ಕನ್ನು ನೋಡ್ತಾ ಅಲ್ಲೇನು ಮಾಡ್ಬೋದು ಅಂತಂದರೆ ಒಂದು ಕುಬೇರ ಯಂತ್ರವನ್ನು ಇಡ್ಬೋದು ಏನು ಮಾಡ್ಬೋದು ಇದನ್ನು ಒಂದು ಗಜಲಕ್ಷ್ಮಿ ಫೋಟೋವನ್ನು ಇಟ್ಟು ಅದರ ಮೇಲೆ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡ್ಬೋದು ಮಗದೊಂದು ಏನು ಮಾಡ್ಬೋದು ಅಂದರೆ ಅದೇ ಭಾಗದಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ ಅಂತಂದರೆ ಒಂದು ಬ ಗ್ರೀನ್ ಕಲರ್ ಲೈಟನ್ನು ಹಾಕ್ಬೋದು ಗ್ರೀನ್ ಅಂತಂದರೆ ಹಸಿರು ಕಲರ್ ಲೈಟನ್ನು ಹಾಕಿರಬೇಕು ಸದಾ ಉರಿತಾ ಇರಬೇಕದು ಏನು ಹೇಳ್ತೀನಿ ಅಂದರೆ ಅವರ ಬಲಗೈಗೆ ಐದು ಸುತ್ತು ಗ್ರೀನ್ ಕಲರ್ ಲೈ ಐದು ಏನು ಥ್ರೆಡ್ಡು ದಾರವನ್ನು ಕಟ್ಕೊಂಡೆ ಐದು ಸುತ್ತು ಗ್ರೀನ್ ಕಲರ್ ಅಂದರೆ ಹಸಿರು ಕಲರ್ ದಾರವನ್ನು ಸುತ್ತಕೋಬೇಕಾಗತ್ತೆ ಪ್ರತಿ ಬುಧವಾರನೂ ಏನು ಮಾಡ್ಬೇಕಂದ್ರೆ ಅವ್ರು ವಿಶೇಷವಾಗಿ ಆ ಭಾಗದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡೋಂಥದ್ದು ಅಥವಾ ಅವ್ರ ಮನಸ್ಸಿಗೆ ಏನು ತೋಚುತ್ತೋ ಆ ಥರ ಪೂಜೆ ಮಾಡಿಕೊಂಡು ಬೇಗ ನನಗೆ ಕೆಲಸ ಕಾರ್ಯ ಕೊಡಪ್ಪ ಅಂತ ಅಂತ ಕೇಳ್ಕೊಳ್ಳಿ ಅವ್ರಿಗೆ ಏನು ಹೇಳ್ತೀನಿ ಆ ಉತ್ತರ ದಿಕ್ಕಿನಲ್ಲಿ ಏನು ಮಾಡ್ಬಂದು ಒಂದು ಗಿಡನೋ ಮರಾನೋ ಏನಾರು ಇತ್ತು ಅಂತಂದರೆ ಹೋಗಿ ಇವರು ಪ್ರತಿದಿನ ನೀರು ಹಾಕಿ ಮಾಡಿ ಅದನ್ನು ಬುಧದೇವನನ್ನು ಕೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅವ್ರಿಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ ಇದು ಸಕ್ಸಸ್ ಆಗಿರುವಂಥದ್ದು ಇದು ಯಾಕಂದರೆ ಕೆಲಸವನ್ನು ಕೊಡೋವಂಥ ಬುಧ ಕಾಸನ್ನು ಕೊಡೋವಂಥ ಕುಬೇರ ಸೊ ಇವರಿಬ್ಬರೂ ನಾನು ಪ್ರಾರ್ಥನೆ ಮಾಡೋದ್ರಿಂದ ಕೆಲಸನ ಕೊಡ್ತಾನೆ ಕಾಸು ಕೊಡ್ತಾನೆ ಸೊ ಹಾಗಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಇರ್ತೇನೆ ಸೊ ಅವರು ಬುಧವಾರದತ್ತು ವಿಶೇಷವಾಗಿ ಗ್ರೀನ್ ಕಲರ್ ಶರ್ಟು ಅಥವಾ ಗ್ರೀನ್ ಕಲರ್ ಡ್ರೆಸ್ಸು ಇದನ್ನೆಲ್ಲ ಹಾಕೊಳ್ಳೋದು ನನಗೆ ಬೃದನ್ನು ಕೃಪಾ ಕಟಾಕ್ಷ ಹೆಚ್ಚಾಗ್ತಾ ಹೋಗುತ್ತೆ ಅವ್ರಿಗೆ ಉದ್ಯಾನ ಸಿಗಲಿ ಉದ್ಯೋಗನೂ ಸಿಗಲಿ ಕಾಸು ಸಿಗಲಿ ಜೀವನನೂ ಚೆನ್ನಾಗಿ ನಡೆಸಲಿ ಅಂತ ಇದೊಂದು ಒಳ್ಳೆ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಮಾತನ್ನು ವೀಕ್ಷಕರಿಗೆ ಹೇಳೋದಾದರೆ ಆಕರ್ಷಣಾ ವಿದ್ಯೆ ಯಾಕೆ ಮಾಡಬೇಕು ಅಂತಂದರೆ ಜೀವನದಲ್ಲಿ ಏನು ಬೇಡ ನಿಮಗೆಲ್ಲ ಬೇಕಲ್ವಾ ಆರೋಗ್ಯ ಬೇಕು ಅಂತಸ್ತು ಬೇಕು ಆಸ್ತಿ ಬೇಕು ಆರ್ಥಿಕತೆ ಬೇಕು ಒಳ್ಳೆಯ ಸಂಬಂಧ ಬೇಕು ಒಳ್ಳೆ ಲಗ್ಜುರಿ ಬೇಕು ಒಳ್ಳೆ ರೆಕಗ್ನಿಷನ್ ಬೇಕು ಸೊ ಸೊಸೈಟಿಲಿ ಎಲ್ಲ ಕಡೆ ನಿಮಗೆ ಮಾನ ಸನ್ಮಾನ ಎಲ್ಲ ಆಗಬೇಕು ಎಲ್ಲ ಸಿಗಬೇಕು ಅಂತನಾದರೆ ನೀವು ಆಕರ್ಷಣವಿದ್ದೆ ಅಟೆಂಡ್ ಮಾಡಲೇಬೇಕು ಇದೇ ಇಪ್ಪತ್ತಾರನೇ ತಾರೀಕು ಬಂದರೆ ಬರೋ ಸೋಮವಾರ ನಾನು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಟೆಂಡ್ ಮಾಡಿ ಗೊತ್ತಾಗುತ್ತೆ ನೋಡಿ ಪಾಪ ಎಷ್ಟೋ ಜನ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಆರೋಗ್ಯವನ್ನು ನಾನು ಯಾವ ರೀತಿ ಸುಧಾರಿಸ್ಕೋಬೋದು ಏನು ಇದರಲ್ಲಿ ಏನು ಸ್ಪೆಷಲ್ಲಾಗಿ ಏನೂ ಕೊಟ್ಬಿಡೋಲ್ಲ ಅದ್ರಲ್ಲಿ ಏನಂತಂದರೆ ಖರ್ಚಿಲ್ಲದಂಗೆ ನೀವು ಹೆಂಗೆ ಮಾಡ್ಕೋಬೋದು ಆ ಥರ ಹೇಳೋಂಥದ್ದು ಒಳ್ಳೆ ಸಂಬಂಧಗಳನ್ನು ಯಾವ ರೀತಿ ಬೆಳೆಸ್ಕೊಬೋದು ಒಳ್ಳೆ ಆರ್ಥಿಕತೆಯನ್ನು ಯಾವ ರೀತಿ ಬೆಳೆಸ್ಕೋಬೋದು ಒಳ್ಳೆ ಕೆಲಸವನ್ನು ನಾನು ಯಾವ ರೀತಿ ಕೊಡಿಬೋದು ಏನು ಕೊಡಿಬೋದು ಇದೆಲ್ಲನೂ ಕೂಡ ಆ ಟೆಕ್ನಿಕ್ಸನ್ನು ಕೊಡುವಂಥದ್ದು ಆಕರ್ಷಣ ವಿದ್ಯೆ ಹಾಗಾಗಿ ಯಾರು ಈ ಆಕರ್ಷಣ ವಿದ್ಯೆಗೆ ಬೇಗ ಬರ್ತಾರೋ ಅವ್ರಿಗೆ ಜೀವನದಲ್ಲಿ ಬೇಗ ಲಕ್ ಬರ್ತಾ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಬ್ಯಾಡ್ ಲಕ್ ಇದ್ದೇ ಇರ್ತದೆ ಏನು ಮಾಡೋಕ್ಕಾಗಲ್ಲ ಐನೂರು ಒಂದು ರೂಪಾಯಿ ಕೊಟ್ಟು ಕ್ಲಾಸಿಗೆ ಬರೋಕ್ಕೆ ಇಷ್ಟೆಲ್ಲ ಯೋಚನೆ ಅಲ್ಲಿ ಅಲ್ಲೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಡಿ ಅದು ಮಾಡಿಬಿಡಿ ಇದು ಮಾಡಬಿಡಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕೆ ಕಡಿರ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಗೊತ್ತಿಲ್ಲ ಎಲ್ಲಿಗೆ ಯಾವ ಸಮಸ್ಯೆಗೆ ಏನು ಅಂಥದ್ದು ಗೊತ್ತಿಲ್ಲ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಸಂಬಂಧಪಟ್ಟು ತಲೆನೋವು ತಲೆನೋ ನಾನು ಇನ್ನೇನ್ ಮಾಡ್ತೀನಿ ಅದನ್ನೇ ಹೇಳ್ಕೊಡೋದು ಯಾವ ಅಂತ ಎಸ್ ಮಾಡಬೇಕು ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದಗಳು ಗುರುಜಿ ನಮಸ್ತೆ ಜೈ ಹಿಂದ್ ಎಸ್ ನೋಡುದಿಲ್ಲ ವೀಕ್ಷಕರೇ ಯಾವ ರೀತಿಯಾದಂತಹ ವಾಸ್ತು ವಿಚಾರದ ಬಗ್ಗೆ ಮತ್ತು ನಾವು ಯಾಕೆ ಮಾಡೋದು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಜಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾರೆ ರಾಜ್ ನ್ಯೂಸ್ವಾನಿ